काशी मठद परम पूज्य श्रीमद् सुधींद्र तीर्थ स्वामीजी अनुज्ञेयंते पट्ट शिष्यरद श्रीमद् श्री संयमींद्र तीर्थ स्वामीजी दिग्विजय महोत्सव कार्यक्रम वीक्षिसुत्तिरुव तुळु वार्ता वाहिनी नम्म कुड्लद समस्त वीक्षकरिगे मत्तोम्मे हार्दिक स्वागत। नम्म जोते मंगळूरिन श्री श्रीनिवास निगमागम पाठशाले प्रांशुपालरद वेदमूर्ति श्री एस वै सुधाकर भट्ट अवरिद्दारे। मत्तोम्मे तमगे स्वागत सुधाकर भट्ट। ಈಗ ನಾವು ಕಾಶಿ ಮಠದ ಪರಂಪರೆ ಕುರಿತು ಈ ಹಿಂದೆ ನಾವು ಸ್ವಲ್ಪ ಹೊತ್ತು ಮಾತನಾಡಿದ್ವಿ। ನಮ್ಮ ಪರಮಪೂಜ್ಯ ಗುರುಗಳು ವ್ಯಾಸಾಶ್ರಮವನ್ನು ಹರಿದ್ವಾರದಲ್ಲಿ ಸ್ಥಾಪಿಸಿದ್ರ ಒಂದು ಉದ್ದೇಶ ಏನಿರಬಹುದು ಅನ್ನೋದನ್ನ ಹಿನ್ನೆಲೆ ಅಂದ್ರೆ ನಮ್ಮ ಗುರುಗಳು ಸುಮಾರು ನನಗೆ ತೋರ್ತದೆ 75ನೇ ಇಸವಿ ಅಥವಾ 76 ಆ ಸಮಯದಲ್ಲಿ ಒಂದು ವೇದವ್ಯಾಸರ ಜನ್ಮ ಪಂಚಸಹಸ್ರಮಾನ ಏನಂತ ಒಂದು 5000 ವರ್ಷದ ಒಂದು ಯಾವುದೋ ಒಂದು ದಾಖಲೆ ಪ್ರಕಾರ ಬಂಟ್ವಾಳದಲ್ಲಿ ವ್ಯಾಸರ ಒಂದು ಮಹೋತ್ಸವ ಆಯಿತು ವೇದವ್ಯಾಸ ದೇವರ ಹೆಸರಲ್ಲಿ। ಹಾಗೆ ಅಲ್ಲಿ ಆ ವೇದವ್ಯಾಸರ ದೇವರ ಒಂದು ಸ್ಮರಣಿಕೆ ಅಥವಾ ಅವರ ಸ್ಮೃತಿಯಲ್ಲಿ ಮಾಡಿದಂತಹ ಒಂದು ಮಹೋತ್ಸವ ದೇವರಿಗೆ ವಿಶೇಷವಾದ ಅಭಿಷೇಕ ಇತ್ಯಾದಿಯನ್ನು ಮಾಡಿ ಅಲ್ಲಿ ದಿಗ್ವಿಜಯ ಎಲ್ಲ ಆಯಿತು। ಹೀಗೆ ಆ ಪರ್ವಕಾಲದಲ್ಲಿ ಒಂದು ಎಲ್ಲ ದೇಣಿಗೆ ಬಾಕಿ ಉಳಿದದ್ದಂತು ಅಲ್ಲಿ ಒಬ್ಬರು ಮಾನ್ಯರು ಸ್ವಾಮಿಗಳಿಗೆ ಭಾರಿ ಪ್ರೀತಿಯವರು ಹಾಗೆ ಅವರು ಒಂದು ಉಳಿದ ಕಾಣಿಕೆಯ ಒಂದು ಯಾವುದೋ ಒಂದು ಕಾಣಿಕೆಯನ್ನು ಗುರುಗಳ ಹತ್ರ ಕೊಟ್ಟು ಇದರಿಂದ ವೇದವ್ಯಾಸ ದೇವರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಅಭಿಪ್ರಾಯವನ್ನು ಕೊಟ್ಟರು। ಹಾಗೆ ಗುರುಗಳಿಗೂ ಸಹ ವೇದವ್ಯಾಸ ದೇವರ ಹೆಸರಲ್ಲಿ ಮಾಡಬೇಕಂದ್ರೆ ಏನು ಮಾಡೋದು ಹಾಗೆ ಅಭಿಪ್ರಾಯ ಬಂದಾಗ ಹರಿದ್ವಾರದಲ್ಲಿ ಒಂದು ನದಿ ತೀರದಲ್ಲಿ ಒಂದು ಜಾಗ ಸಿಕ್ಕಿ ಒಂದು ವ್ಯಾಸರ ಒಂದು ಮಂದಿರ ಮಾಡಿದರೆ ಅಂತ ಹೇಳಿ ಒಂದು ಅಭಿಪ್ರಾಯ ಬಂದು ಆ ಬಗ್ಗೆ ಸುಮಾರೆಲ್ಲ ವಿಚಾರ ವಿನಿಮಯ ಆಗಿ 1979-80ನೇ ಇಸವಿಯಲ್ಲಿ ಅಲ್ಲಿ ಮೊಕ್ಕಾಂ ಮಾಡಿದರು ಸಪ್ತರ್ಷಿ ಆಶ್ರಮ ಅಂತ ಉಂಟು ಅಲ್ಲಿ ವ್ಯಾಸಾಶ್ರಮ ಮಾಡುವ ಬಗ್ಗೆ ಅಲ್ಲಿ ಮೊಕ್ಕಾಮೆಲ್ಲ ಮಾಡಿ ಅಲ್ಲಿ ಹತ್ತಿರವೇ ಅಲ್ಲಿರುವ ಜಾಗವನ್ನು ತಮ್ಮ ಕೈವಶ ಮಾಡಿಕೊಳ್ಳುವ ವ್ಯವಹಾರವನ್ನು ಎಲ್ಲ ಯುಕ್ತವಾಗಿ ಮಾಡಿ ಸಪ್ತ ಋಷಿ ಆಶ್ರಮ ಅಂದರೆ ಇದು ಈಗ ಹೇಳುವ ಹರಿಕೆ ಪೈರಿ ಅಂದರೆ ಹರಿಯ ಚರಣ ಇರುವಂತಹ ಒಂದು ಸ್ಥಳ ಅಥವಾ ಆ ಬ್ರಹ್ಮದೇವರು ಯಜ್ಞ ಮಾಡಿದಂಥ ಬ್ರಹ್ಮಕುಂಡ ಅನ್ನುವಂಥ ಸ್ಥಳ ಅಲ್ಲಿಂದ ಸ್ವಲ್ಪ ದೂರ ಇರುವಂತಹ ಒಂದು ಸಪ್ತ ಸ್ರೋತ್ ಅಥವಾ ಸಪ್ತಶಿಗಳ ಆಶ್ರಮ ಅಂತೆ ಕಲ್ಪನೆ ಏನು ಅಂತ ಹೇಳಿದರೆ ಗಂಗಾದೇವಿ ಹಿಮಾಲಯದಿಂದ ಧುಮುಕಿ ಮುಂದೆ ಮುಂದೆ ಬರುವಾಗ ಅವರು ಪರ್ವತದಲ್ಲೇ ಸಂಚಾರ ಆಗ್ತದೆ ಆ ನಂತರ ಮುಂದೆ ಬರುವಾಗ ಸಾನು ಪ್ರದೇಶ ಅಂದರೆ ಒಂದು ಬಯಲು ಪ್ರದೇಶದಲ್ಲಿ ಇಳಿಯುವುದು ಈ ಸಪ್ತರ್ಷಿ ಆಶ್ರಮದಲ್ಲಿ ಕಥಾನಕದ ಪ್ರಕಾರ ಏನೆಂದರೆ ಅಲ್ಲಿ ಸಪ್ತ ಋಷಿಗಳು ವಾಸವಾಗಿದ್ದರು। ನಮಗೆ ಮತ್ತೆ ಸಪ್ತ ಋಷಿಗಳಿಗೆ ಒಂದು ಸಂಬಂಧ ಏನೆಂದರೆ ನಮಗೆ ಒಂದು ಗೋತ್ರ ಅಂತ ಉಂಟು ಆ ಗೋತ್ರದ ಋಷಿಗಳು ಸಾಧಾರಣ ಎಲ್ಲರೂ ಸಪ್ತ ಋಷಿಗಳಲ್ಲಿ ಒಬ್ಬರು ಹಾಗೆ ಆ ಋಷಿ ಪರಂಪರೆಯಲ್ಲಿ ಬಂದಂತಹ ನಮಗೆ ನಮ್ಮ ಹಿರಿಯರಾದಂತಹ ಗೋತ್ರದ ಹಿರಿಯರಾದ ಆ ಋಷಿಗಳ ಆ ತಪೋಭೂಮಿಯಲ್ಲಿ ನಮಗೆ ಒಂದು ನಮ್ಮ ದೇವರ ವೇದವ್ಯಾಸ ದೇವರ ಒಂದು ಮಂದಿರ ಆದರೆ ಎಷ್ಟು ಚೆಂದ ಇರಬಹುದು ಅನ್ನುವಂತಹ ಒಂದು ಕಲ್ಪನೆ ಗುರುಗಳಿಗೆ ಬಂತು। ಹಾಗೆ ಅಲ್ಲಿ ಅವರಿಗೆ ಒಂದು ಪ್ರೇರಣೆಯಾಯಿತು ಅಂದರೆ ಆಗಬೇಕು ಅಂತ ಹೇಳುವ ಹಾಗೆ ಅಲ್ಲಿ ಆದ ನಂತರ ಒಳ್ಳೆಯ ಅವರ ಕಲ್ಪನೆ ಹಾಗೆ ಜಾಗ ಸಿಕ್ಕಿ ಅಲ್ಲಿ ಒಂದು ಅಶ್ವತ್ಥದ ಗಿಡವನ್ನು ನೆಟ್ಟು 1979-80ನೇ ಆ ದಶಕದಲ್ಲಿ ಆ ನಂತರ ಆ ಕಾರ್ಯ ಮುಂದೆ ಹೋಗಿ ಹೋಗಿ ಗುರುಗಳೇ ಕಲ್ಪನೆ ಮಾಡಿದಂತಹ ಅಷ್ಟಭುಜಾಕೃತಿಯ ಅಷ್ಟಕೋಣಾಕೃತಿಯ ಒಂದು ಮಂದಿರವನ್ನು ನಿರ್ಮಾಣ ಮಾಡಿತು। ನಾನು ಈ ಮೊದಲೇ ಹೇಳಿದ್ದೇನೆ ಅಲ್ಲಿ ಸಪ್ತಋಷಿಗಳು ಗಂಗೆ ಹತ್ರ ಪ್ರಾರ್ಥನೆ ಮಾಡ್ತಾರೆ ನೀನು ನಮ್ಮ ಆಶ್ರಮದ ಎದುರಿಗೆ ಹಾದು ಹೋಗಬೇಕು ನಮ್ಮ ಆಶ್ರಮದ ಎದುರಿಗೆ ಹಾದು ಹೋಗಬೇಕು ಅಂತೇಳಿ ಹಾಗೆ ಅಲ್ಲಿ ಸಪ್ತ ಸ್ರೋತ ಅಂದರೆ 7 ಕವಲುಗಳಾಗಿ ಆ ಗಂಗೆ ಪ್ರವಾಹ ಮಾಡ್ತಾರೆ ಆ ಬಯಲಿನ ಪ್ರದೇಶವನ್ನು ಸಪ್ತರ್ಷಿ ಆಶ್ರಮ ಅಂತ ಹೇಳ್ತಾರೆ। ಅಂತಹ ಪವಿತ್ರ ಭೂಮಿಯಲ್ಲಿ ವೇದವ್ಯಾಸ ದೇವರು ವಿರಾಜಮಾನರಾಗಿ ನಮ್ಮ ಭಾರತ ದೇಶಕ್ಕೆ ಆ ಸಮಯದಲ್ಲಿ ಗುರುಗಳ ವಿಶೇಷ ಪ್ರಾರ್ಥನೆ ನಮ್ಮ ಭಾರತ ದೇಶಕ್ಕೆ ಅಥವಾ ಜಗತ್ತಿಗೆ ನೀನು ಒಳ್ಳೇದು ಮಾಡಬೇಕು ನೀನು ಕೊಟ್ಟಂತಹ ಜ್ಞಾನದ ವಿಷಯ ಎಲ್ಲರಿಗೂ ಅರ್ಥ ಆಗಬೇಕು ಅಥವಾ ಆ ಪಥದಲ್ಲಿ ಸಾಗುವಂತಹ ಒಂದು ಭಾಗ್ಯವನ್ನು ಕೊಡಬೇಕು ಇತ್ಯಾದಿ ಲೋಕ ಕಲ್ಯಾಣಾರ್ಥ ಪ್ರಾರ್ಥನೆ ಕೇವಲ ಒಂದು ಸಮಾಜಕ್ಕಾಗಲಿ ಒಂದು ವಿಭಾಗಕ್ಕಾಗಿ ಅಲ್ಲ
ಸಮಗ್ರ ಭಾರತಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ಮಹಾ ಪ್ರಾರ್ಥನೆಯನ್ನು ಅಲ್ಲಿ ಮಾಡಿಕೊಟ್ರು. ಹಾಗೆ ಇಂದಿಗೂ ಸಹ ದಿವಸ ಪ್ರಾರ್ಥನೆ ಹೇಳುವ ಒಂದು ಸಂಪ್ರದಾಯ ನಮ್ಮ ಎಲ್ಲರ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ನಡೆದು ಬರ್ತಾ ಇದೆ. ಹಾಗೆ ಆ ಸಮಯದಲ್ಲಿ ನಮ್ಮ ಗುರುಗಳಿಗೆ ಒಂದು ಒಂದು ಇಚ್ಛೆ ಅಥವಾ ಗುರು ಶಿಷ್ಯರ ಅಂದರೆ ನಮ್ಮೆಲ್ಲರ ಅನುಗ್ರಹಕ್ಕಾಗಿ ಒಂದು ಅವರ ಮನಸ್ಸಿನಲ್ಲಿ ಒಂದು ವಿಷಯ ಬಂತು. ಏನಂದರೆ ಈ ವ್ಯಾಸೋಪಾಸನೆ ಅಂತೇಳಿ ಅಂದರೆ ಈಗ ವ್ಯಾರ್ಕರಿ ಬಗ್ಗೆ ನಾವು ಮೊದಲು ಮಾತಾಡಿದ್ದೆವು. ಅದೇ ರೀತಿಯಲ್ಲಿ ನಮ್ಮ ಒಂದೊಂದು ಊರಿನ ದೇವಸ್ಥಾನದಿಂದ ಪ್ರತಿ ಊರಿನ ಒಂದು ತಂಡ ಒಂದು ಟೊಪ್ಪಿ ಹಾಗೆ ಒಂದು ಆ ಗುರುಗಳು ಹೇಳಿದಂತಹ ಒಂದು ವಸ್ತ್ರವನ್ನು ಧರಿಸಿ ಒಂದು ಧ್ವಜವನ್ನು ಧಾರಣೆ ಮಾಡಿ ನಾವು ಇಲ್ಲಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು. ಹಾಗೆ ರೈಲಿನಲ್ಲಿ ಸಹ ಹೋಗುವಾಗ ಒಂದು ನಿಯಮಬದ್ಧರಾಗಿ ನಾವು ಯಾತ್ರೆ ಮಾಡಬೇಕು. ಆಮೇಲೆ ವ್ಯಾಸಾಶ್ರಮ ಹರಿದ್ವಾರಕ್ಕೆ ಹೋಗಿ ಅಲ್ಲಿ 3 ದಿನ ನಾವು ನಿಂತು ಅಲ್ಲಿ ನಿಯಮಿತವಾಗಿ ವ್ಯಾಸೋಪಾಸನೆ ಮಾಡಿ ಅಕಸ್ಮಾತ್ ಒಂದು ದಿನ ನಾವು ಆ ಕಡೆ ಕಡೆ ತಿರುಗೋದಾದ್ರೆ ಆ ಕ್ಷೇತ್ರದ ಬಾಕಿ ಸೈಟ್ಸ್ ಏನೋ ಹೇಳ್ತಾರೆ ಆ ವಿಷಯವನ್ನು ನೋಡಿ ಪುನಃ ಅದೇ ನಿಯಮದಲ್ಲಿ ನಾವು ಊರಿಗೆ ಬಂದು ಆ ಧ್ವಜವನ್ನು ದೇವರ ಚರಣದಲ್ಲಿ ಇಟ್ಟು ಅಂದರೆ ದೇವಸ್ಥಾನದಲ್ಲಿ ದೇವರ ಎದುರಿಗೆ ನಮಸ್ಕಾರ ಮಾಡಿ ಪ್ರಸಾದ ಪಡೆಯಬೇಕು. ಹೀಗೆ ಪ್ರತಿ ಊರಿನಿಂದ ಒಂದು ತಂಡ ಒಂದು ಗುಂಪು ಗುಂಪಾಗಿ ವ್ಯಾಸೋಪಾಸನೆಯ ಬಗ್ಗೆ ಹೋಗಬೇಕು. ಇದರಿಂದ ನಮ್ಮ ಒಂದು ಸಂಬಂಧ ಅಥವಾ ಅಲ್ಲಿ ಮಾಡಿದಂತಹ ವ್ಯಾಸನ ಬಗ್ಗೆ ದೇವರ ಒಂದು ಉಪಾಸನಾ ಸ್ಥಳ ದೇಶೇ ಕಾಲೇಜ ಪಾತ್ರೇಜ ಅಂತ ಹೇಳ್ತಾರೆ. ಯಾವುದೇ ಒಂದು ಕಾರ್ಯ ಮಾಡುವಾಗ ಒಂದು ಪುಣ್ಯ ಬಂತರ ಭೂಮಿಯಲ್ಲಿ ತಪೋಭೂಮಿಯಲ್ಲಿ ಮಾಡಿದಾಗ ಅದಕ್ಕೆ ಹೆಚ್ಚು ಫಲ ಸಿಗ್ತದೆ. ಅಂತಹ ಹರಿದ್ವಾರ ಅಥವಾ ಹರದ್ವಾರ ಎರಡು ಹೆಸರು ಹೇಳ್ತಾರೆ ಇದಕ್ಕೆ. ನಾವು ವೈಷ್ಣವರು ಹರಿದ್ವಾರ ಅಂತ ಹೇಳ್ತೇವೆ, ಶೈವರು ಅದನ್ನು ಹರದ್ವಾರ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿಂದ ಬದ್ರಿಗೆ ಹೋಗ್ಲಿಕ್ಕೆ ಆಗ್ತದೆ, ಹಾಗೆ ಅಲ್ಲಿಂದ ಮುಂದೆ ಕೇದಾರಕ್ಕೆ ಸಹ ಹೋಗ್ಲಿಕ್ಕೆ ಆಗ್ತದೆ. ಹರಿಯ ಕ್ಷೇತ್ರ ಬದರಿ, ಹರನ ಕ್ಷೇತ್ರ ಕೇದಾರ, ಹೀಗೆ ಎರಡೂ ಕ್ಷೇತ್ರಗಳಿಗೆ ಹೋಗುವ ದ್ವಾರ ಅದು. ಆದ್ದರಿಂದ ಕೇದಾರದ ಆಸಕ್ತರು ಎಲ್ಲ ಹರದ್ವಾರ ಅಂತ ಹೇಳ್ತಾರೆ, ಬದರಿ ಆಸಕ್ತಿಯವರೆಲ್ಲ ಹರಿದ್ವಾರ ಅಂತ ಹೇಳ್ತಾರೆ. ಹೀಗೆ ಅಂತಹ ಒಂದು ದ್ವಾರ ಅಂದರೆ ನಮ್ಮ ಎಲ್ಲ ಮಹಾ ಮಹಾ ತಪಸ್ವಿಗಳಾಗಲಿ ಯೋಗಿಗಳಾಗಲಿ ಪಂಚಪಾಂಡವರು ಇಂತಹ ಎಲ್ಲ ದಿವ್ಯ ಆತ್ಮರೆಲ್ಲ ಅಲ್ಲಿ ಸಂಚಾರ ಮಾಡಿದಂತಹ ಒಂದು ಸ್ಥಳ. ಅಂತಹ ಪುಣ್ಯಭೂಮಿಯಲ್ಲಿ ಬ್ರಹ್ಮದೇವರು ಯಜ್ಞ ಮಾಡಿದ್ದಾರೆ, ದಕ್ಷ ಯಜ್ಞ ಮಾಡಿದ್ದಾರೆ, ಕನಕಲ್ ಅಂತೇಳಿ ಆ ದಾಕ್ಷಾಯಣಿ ಆ ಪಾರ್ವತಿ ಅದರ ಮುಂಚೆ ಅವಳು ಪಾರ್ವತಿ ಆಗುವ ಮುಂಚೆ ಅಲ್ಲಿ ಆ ಸತಿ ದೇಹ ತ್ಯಾಗವನ್ನು ಮಾಡಿದಂತಹ ಆ ಕನಕಲ್ ಅನ್ನುವಂತಹ ಸ್ಥಳ ಇತ್ಯಾದಿ ಆ ಒಂದು ತಪೋಭೂಮಿ ಅಂತ ಹೇಳ್ಬೋದು. ಅಂತಹ ತಪೋಭೂಮಿಯನ್ನು ನಾವು ಹೋದರೆ ನಮಗೆ ಸಹ ಒಂದು ದೇವರ ಧರ್ಮದ ವಿಷಯದಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಮಹತ್ ಚಿಂತನೆಯಿಂದ ನಮ್ಮ ಗುರುಗಳು ಸಮಸ್ತ ವಾಂಗ್ಮಯವನ್ನು ಕೊಟ್ಟ ವೇದವ್ಯಾಸ ದೇವರಿಗೆ ವ್ಯಾಸಾಶ್ರಮವನ್ನು ಮಾಡಿ ಅಲ್ಲಿ ಗೋಶಾಲೆಯನ್ನು ಮಾಡಿ ಹಲವು ಗೋಗಳಿದ್ದ ಒಳ್ಳೆಯ ತಳಿಯ ಗೋಧುಗಳು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಅದನ್ನೆಲ್ಲ ಮಾಡಿ ಹಾಗೆ ಪ್ರತಿ ದಿನ ಅಲ್ಲಿ ಅನ್ನದಾನ ಅಂತ ಹೇಳಿ ಅಲ್ಲಿಯ ಪ್ರಕಾರ ಅಲ್ಲಿ ಒಂದು ಪೂರಿ ಭಾಜಿ ಅಥವಾ ಹಾಗೆ ಕೊಡುವ ಒಂದು ಕ್ರಮ. ಹಾಗೆ ಅಲ್ಲಿ ಒಂದು 10 ಗಂಟೆಗೆ ಯಾರು ಬಂದರೂ ಅಲ್ಲಿ ಸಾಧಾರಣ ಸಾಧು ಬೇಲ ಅಂತ ಹೇಳ್ತಾರೆ, ಅಲ್ಲಿ ಇರುವ ಸಾಧುಗಳಿಗೆ ಬೈರಾಗಿಗಳಿಗೆ ಪ್ರತಿ ದಿವಸ ಒಂದು ಕಡಿಮೆ ಅಂದರೆ ಒಂದು 100 ಜನ ಆದರೂ ಇರ್ತಾರೆ, ಹೆಚ್ಚಾದರೂ 1000 ಗಂಟೆ ಬರ್ತಾರೆ. ಅವರಿಗೆಲ್ಲ ಒಂದು ಅನ್ನದಾನವನ್ನು ಕೊಡುವಂತಹ ಒಂದು ಕ್ರಮ. ಹಾಗೆ ಅಲ್ಲಿ ಅಧ್ಯಯನ ಮಾಡೋದಾದರೆ ಗ್ರಂಥಾಧ್ಯಯನ ಮಾಡೋದಾದರೆ ಒಂದು ಲೈಬ್ರರಿ ಗ್ರಂಥಾಲಯ, ಹಾಗೆ ವಿಶ್ವನಾಥನ ಒಂದು ಸ್ಮಾರಕವಾಗಿ ವಿಶ್ವನಾಥನ ಒಂದು ಗುಡಿ, ಹೀಗೆ ಅಶ್ವತ್ಥನಾರಾಯಣ ಪ್ರತಿಷ್ಠೆ ಅಲ್ಲಿ ಒಂದು ಅಶ್ವತ್ಥನಾರಾಯಣ ದೇವರ ಪ್ರತಿಮೆ ಸಹ ಪ್ರತಿಷ್ಠೆ ಮಾಡಿದ್ದಾರೆ. ಆ ಅಶ್ವತ್ಥ 80 or 85 ಇಸ್ವಿನಲ್ಲಿ ನೆಟ್ಟಂತಹ ಅಶ್ವತ್ಥಕ್ಕೆ ಅಲ್ಲಿ ವ್ಯಾಸ ಪ್ರತಿಷ್ಠೆ ಆದ ನಂತರ ಸಾಧಾರಣ ಒಂದು 88-89 ಆ ಸಮಯದಲ್ಲಿ ಅದಕ್ಕೆ ಅಶ್ವತ್ಥ ಉಪನಯನ ಇತ್ಯಾದಿಯನ್ನು ಮಾಡಿ ಅಲ್ಲಿ ಗುರುಗಳನ್ನು ಗ್ರಹ ಮಾಡಿದ್ದಾರೆ. ಆದ್ದರಿಂದ ನಾನು ಪುನಃ ಹೇಳುವುದೇನೆಂದರೆ ನಮ್ಮ ಸಮಾಜದವರು ಪ್ರಯತ್ನ ಮಾಡಿ ನಾವು ವರ್ಷಕ್ಕೆ ನಮಗೆ ಸಿಗುವ ರಜೆಯನ್ನು ನಾವು ಸಜೆಯಾಗಿ ಮಾಡದೆ ಅಲ್ಲಿ ಹೋಗಿ ಒಳ್ಳೆಯ ರೀತಿಯಲ್ಲಿ ನಾವು ವ್ಯಾಸೋಪಾಸನೆ ಮಾಡುವಂತಾಗಬೇಕು. ನಮ್ಮ ಗುರುಗಳ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುವಂತಾಗಬೇಕು. ಆ ಗಂಗಾ ದರ್ಶನ ಸ್ನಾನ ಇತ್ಯಾದಿ ನೋಡಿದಾಗ ಮಾತ್ರ ಅದು ಅನುಭವ ಬರಲಿಕ್ಕೆ ಸಾಧ್ಯ. ಇಲ್ಲಿಂದ ಹೋಗುವಾಗ ಎಷ್ಟೇ ನಮಗೆ ಆಯಾಸ ಆದರೂ ಅಲ್ಲಿಂದ ಬರುವಾಗ ಆಯಾಸ ತೋರುದಿಲ್ಲ. ಯಾಕಂದರೆ ಇಂತಹ ಸಾವಿರಾರಲ್ಲ ಲಕ್ಷಗಟ್ಟಲೆ ಜನ ಅಲ್ಲಿ ಗಂಗಾ ಸ್ನಾನಕ್ಕೆ ಬರ್ತಾರೆ ವಿತೌಟ್ ಎನಿ ಇನ್ವಿಟೇಷನ್. ಯಾರು ಸಂಘಟಕರಿಲ್ಲ, ಯಾವುದೇ ಕಮಿಟಿ ಇಲ್ಲ, ಯಾವುದೇ ನೋಟಿಸ್ ಇಲ್ಲ. ವೈಶಾಖ ಶುದ್ಧ ಪೂರ್ಣಿಮಾ ಅಂದರೆ ಅಲ್ಲಿ ಅಷ್ಟು ಲಕ್ಷಗಟ್ಟಲೆ ಜನ ಸ್ನಾನಕ್ಕೆ ಬರ್ತಾರೆ. ಹೇಗೆ ಬರ್ತಾರೆ, ಯಾಕೆ ಬರ್ತಾರೆ ಗೊತ್ತಿಲ್ಲ. ಆ ಉತ್ತರ ಭಾರತದಲ್ಲಿ ಗಂಗೆಯೇ ಪ್ರತ್ಯಕ್ಷ ದೇವತೆ ಅವರಿಗೆ ಅಂತಹ ಒಂದು ಔತ್ತರೇಯ ಸಂಸ್ಕೃತಿ ನಮಗೆ ಇತ್ತು ಎಂದು ಹೇಳಿದ್ದಾರೆ. ನಮ್ಮನ್ನು ಪರಶುರಾಮ ದೇವರು ಯಜ್ಞ ಮಾಡಲಿಕ್ಕಾಗಿ ದಶಗೋತ್ರಿ ಬ್ರಾಹ್ಮಣರನ್ನು ಗೋಮಾಂತಕಕ್ಕೆ ಕರೆತಂದದ್ದು. ನಾವು ವಲಸೆ ಹೋದವರು ಅಂತೇಳಲ್ಲ, ಇತಿಹಾಸಕಾರರಾಗಿ ಹೇಳ್ತಾರೆ ಅಲ್ಲಿ ಹೋದರು ಇಲ್ಲಿ ಹೋದರು ಅಂತೆ. ಆದರೆ ಬ್ರಾಹ್ಮಣರು ಅಂದರೆ ಯಾವಾಗಲೂ ತಿರುಗ್ತಾ ಇರ್ತಾರೆ.
ಧರ್ಮ ಪ್ರಚಾರಕ್ಕಾಗಿ ಅವರು ಒಂದೇ ಸ್ಥಳದಲ್ಲಿ ನಿಲ್ಲುವ ಕ್ರಮ ಕಡಿಮೆ. ಹಾಗೆ ಅವರು ದ್ವಾರಕೆಯಲ್ಲಿ ಹೀಗೆ ಒಂದೊಂದು ಸ್ಥಳದಲ್ಲಿ ಅವರು ಜೀವನವನ್ನು ಮಾಡಿ ಇದ್ದವರು. ಹಾಗೆ ಅವರ ಪೈಕಿ 10 ಗೋತ್ರದವರು ಉಪಮಾಂತಕ್ಕೆ ಬಂದರು. ಆ ನಂತರ ಇಲ್ಲಿ ದಕ್ಷಿಣ ಭಾರತದಲ್ಲಿ ಸಹ ಅವರು ಜೀವನವನ್ನು ಮಾಡಿದ್ದಾರೆ. ಮತ್ತೆ ಪ್ರಧಾನವಾಗಿ ಇತಿಹಾಸ ಹೇಳುವಾಗ ಪೋರ್ಚುಗೀಸರ ಕಾಲದಲ್ಲಿ ಬಂದದ್ದು ಅಂತ ಹೇಳ್ತಾರೆ. ಹೀಗೆ ನಮಗೆ ಉತ್ತರೀಯ ಸಂಸ್ಕೃತಿ ಅಥವಾ ಉತ್ತರದ ಒಂದು ವಿಚಾರ ಇಲ್ಲದೆ ಆಗಬಾರದು ಅನ್ನುವ ಒಂದು ವಿಶೇಷ ಸಂಕಲ್ಪ ಇರಬಹುದು. ನಮ್ಮ ಗುರುಗಳು ನಮಗೆ ವ್ಯಾಸಾಸ್ತ್ರ ಮಾಡಿಕೊಟ್ಟಿದ್ದಾರೆ, ಬಾಲವ್ಯಾಸ ಮಾಡಿ ಮಂದಿರ ಮಾಡಿಕೊಟ್ಟಿದ್ದಾರೆ, ಹಾಗೆ ಕಾಶಿಯಲ್ಲಿ ಸಹ ಮಠ ಉಂಟು, ಇದೆಲ್ಲ ನಮಗೆ ಒಂದು ಬದರಿಯಲ್ಲಿ ಸಹ ಮಠ ಉಂಟು. ನಿಜವಾಗಿ ನಾವು ಬದರಿಗೆ ಹೋದವರಲ್ಲ, ಬದರಿಗೆ ಹೋದರೆ ನಾವು ಇಲ್ಲಿಗೆ ಬರುವವರಲ್ಲ. ಯಾಕೆಂದರೆ ನಿಮಗೆ ಹೇಳಿದರೆ ತಮಾಷೆ ತೋರ್ಬೋದು, ಬದರಿಯಲ್ಲಿ ಒಂದು ವಿಶೇಷ ಏನು ಹೇಳಿದರೆ ಅಲ್ಲಿ ಸಾಧಾರಣ ಬೆಳಗಾಗುವುದಂತ ಹೇಳಿದರೆ 3:30-4 ಗಂಟೆ. ನೀವು ಸಾಧಾರಣವಾಗಿ 5 ಗಂಟೆಗೆ ನೀವು ಸ್ವತಃ ಹೇಳ್ತೀರಿ, ಯಾರು ಎಬ್ಬಿಸಬೇಕಂತೇಳಿಲ್ಲ. ಹಾಗೆ ರಾತ್ರಿ ಆಗುವುದು ಸಹ ಹಾಗೆ 3:30-4 ಗಂಟೆ ಆಗುವಾಗ ಅಲ್ಲಿ ಕತ್ತಲಾಗ್ತದೆ, ಆಮೇಲೆ ಒಳ್ಳೆಯ ನಿದ್ದೆ ಬರ್ತದೆ. ಅದರ ನಂತರ ಮತ್ತೊಂದು ವಿಶೇಷ ಏನು ಹೇಳಿದರೆ ಅಲ್ಲಿ ಹೊಟ್ಟೆ ಹಸಿವೆ ಆಗುವುದಿಲ್ಲ. ಬದರಿಯಲ್ಲಿ ನೀವು ಹೋದರೆ ನಿಮಗೆ ಹೊಟ್ಟೆ ಹಸಿವಿಲ್ಲ, ಆದರೆ ತಿನ್ನೋದಕ್ಕೆ ಕೂತ್ರೆ ನೀವು 3 ಜನ ತಿನ್ನೋದು ತಿಂತೀರಿ. ಅದು ಹೇಗೆ ಅಂದರೆ ಅಲ್ಲಿ ಹವೆ ಹಾಗೆ, ದಿವ್ಯ ಔಷಧಗಳಿದ್ದಾವೆ. ಅಲ್ಲಿ ಹಿಮಾಲಯದ ಒಂದೊಂದು ಶಿಖರ ಅಲ್ವಾ, ಅಲ್ಲಿ ಕೇವಲ ನಾವು ಶ್ವಾಸೋಚ್ಛ್ವಾಸ ಮಾಡಿದರೆ ಸಾಕು, ನಮಗೆ ಆರೋಗ್ಯ ಸುಧಾರಣೆ ಆಗ್ತದೆ. ಅಂತಹ ದಿವ್ಯ ಔಷಧಗಳಿಂದ ಕೂಡಿದಂತಹ ಬದರಿ, ಅಲ್ಲಿ ಉರ್ವಶೀಯ ತಪೋಭೂಮಿ, ಅಲ್ಲಿ ದೇವರಿಗೆ 6 ತಿಂಗಳು, ಆ ಬದರಿನಾರಾಯಣನಿಗೆ 6 ತಿಂಗಳು, 12 ತಿಂಗಳಲ್ಲಿ 6 ತಿಂಗಳು ಮನುಷ್ಯರು ಪೂಜೆ ಮಾಡುವುದು. 6 ತಿಂಗಳು ಬದರಿ ಬಂದ್ ಅಲ್ಲಿ ಹೋಗಬೇಕಾಗೋದಿಲ್ಲ, ಹಿಮ ಬಿದ್ದು ದಾರಿ ಎಲ್ಲ ಬಂದಾಗ್ತದೆ. ಹಾಗಾದ್ರೆ ನಿಮ್ಮ ದೇವಸ್ಥಾನಕ್ಕೆ ಪೂಜೆಯ ಗತಿ ಅಂತ ತೋರೋದಿಲ್ವಾ? ಪೂಜೆ ಏನು ಅಂದರೆ 6 ತಿಂಗಳು ಮನುಷ್ಯರು ಮಾಡುವ ಪೂಜೆ, 6 ತಿಂಗಳು ದೇವರು ಮಾಡುವ ಪೂಜೆ. ದೇವತೆಗಳಲ್ಲಿ ಬದರಿನಾರಾಯಣನಿಗೆ ಪೂಜೆ ಮಾಡ್ತಾರೆ. ಅದು ಹೇಗೆ ನಿಮಗೆ ಅಷ್ಟು ಖಾತ್ರಿಯಾಗಿ ಹೇಳುವುದು ಅಂದರೆ, ಅಲ್ಲಿದ್ದವರು ಹೇಳುವುದೇನೆಂದರೆ ಅಲ್ಲಿ ದೇವರು ಜೋಶಿ ಮಠಕ್ಕೆ ಬರುವುದಂತ ಉಂಟು. ಆಗ ಬರುವಾಗ ಅಲ್ಲಿ ದೀಪ ಹಚ್ಚಿ ಶುದ್ಧ ಮಾಡಿ ಕ್ಲೀನ್ ಮಾಡಿ ಅಲ್ಲಿ ತೊಳೆದೆಲ್ಲ ಬರುವುದವರು, ಪುನಃ ಆ ದೇವರನ್ನು ಅಕ್ಷಯ ತೆಗೆಗೆ ಮೇಲೆ ಕೊಂಡು ಹೋಗುವುದಂತ ಉಂಟು. ಅಲ್ಲಿ ಹೋಗಿ ಅವರು ಬಾಗಿಲು ತೆಗೆಯುವಾಗ ಅದರೆಲ್ಲ ಇದರಲ್ಲೆಲ್ಲ ನ್ಯೂಸ್ನಲ್ಲಿ ಬರ್ತದೆ, ಬದರಿಯ ದ್ವಾರ ಇವತ್ತು ಉದ್ಘಾಟನೆ ಇದು ಮಾಡ್ತಾರೆ ಅಂತ, ತೆಗಿತಾರೆ ಅಂತೆ. ಅಲ್ಲಿ ನಾವು ಹೇಗೆ ದೀಪವನ್ನು ಹಚ್ಚಿ ಶುದ್ಧಿ ಮಾಡಿ ಬಂದಿದ್ದೇವೋ ಹಾಗೆ ಇರ್ತದೆ, ದೀಪ ಉರಿತಾ ಇರ್ತದೆ. 6 ತಿಂಗಳಿಗಾಗುವಷ್ಟು ತುಪ್ಪ ಅವರು ಹಾಕುವುದಿಲ್ಲ, ಎಣ್ಣೆ ಹಾಕುವುದಿಲ್ಲ, ಆದರೆ ದೀಪ ಉರಿತಾ ಇರ್ತದೆ ಹೇಗೆ? ಆದ್ದರಿಂದ ಅದನ್ನು ದೇವಭೂಮಿ ಅಂತ ಹೇಳೋದು ಬದರಿಗೆ ವಿಶೇಷ. ಆ ದೇವಭೂಮಿಯಲ್ಲಿ ನಮ್ಮ ದೇವರಿದ್ದಾರೆ ಬಾದರಾಯಣ. ಅಲ್ಲಿಗಿಂತ ಮುಂದೆ ಉತ್ತರ ಬದರಿ ಅಂತ ಉಂಟು, ಅಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರು ಇದ್ದಾರೆ ಇಂದಿಗೂ. ಅಲ್ಲಿ ಹೋಗಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಅಥವಾ ಅನ್ಯ ತಪೋನಿಷ್ಠರು ವೇದವ್ಯಾಸರ ದರ್ಶನವನ್ನು ಪಡೆದಿದ್ದಾರೆ ಅಂತ ನಮ್ಮ ಎಲ್ಲ ಇತಿಹಾಸದಲ್ಲಿ ಬರ್ತದೆ. ಅಂತಹ ಮಧ್ವಾಚಾರ್ಯರು 2 ಸಲ ಬದರಿಗೆ ಹೋಗಿ, ಅಂದರೆ ಆ ಮೂಲ ಬದರಿಗೆ ಹೋಗಿ ಆದಿ ಬದರಿಗೆ ಹೋಗಿ ಮಧ್ವಾಚಾರ್ಯರ ದರ್ಶನ ಮಾಡಿದ್ದಾರೆ. ಅಂತಹ ಮಧ್ವಾಚಾರ್ಯರು ಯಾರು, ಯಾಕೆ ಅಷ್ಟು ಪ್ರಾಧಾನ್ಯ ಅಂತ ಹೇಳಿದರೆ, ಮುಖ್ಯ ಪ್ರಾಣನ ಅವತಾರ ಹನುಮಾನ್ಯ ಮತಮೋಹನಮನ್ನಾಮ ದ್ವಿತೀಯೋ ಭೀಮಯವಚ ಪೂರ್ಣ ಪ್ರಜ್ಞ ತೃತೀಯ ಸ ಭಗವತ್ ಕಾರ್ಯ ಸಾಧಕ. ಮುಖ್ಯ ಪ್ರಾಣ ಅಂದರೆ ವಾಯುವಿನ ಅವತಾರ, ವಾಯುವಿನ ಪುತ್ರನಾಗಿ ಆಂಜನೇಯ. ಆಂಜನೇಯನ 2ನೇ ಅವತಾರ ಭೀಮಸೇನ, ಭೀಮಸೇನನ 3ನೇ ಅವತಾರ ಮಧ್ವಾಚಾರ್ಯ. ಆ ಮಧ್ವಾಚಾರ್ಯರು ಮೊದಲ ಗುರುವಾಗಿ ಇರುವಂತಹ ನಮ್ಮ ಸಮಾಜಕ್ಕೆ ಅಲ್ಲಿಂದ ಬಂದಂತಹ ಪರಂಪರೆಯಲ್ಲಿ ಇವತ್ತು ನಮ್ಮ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಶಿಷ್ಯರು ಸಹೇಬೀಂದ್ರ ತೀರ್ಥರು. ಹಾಗಾದರೆ ನಾವು ಇವತ್ತು ಮಾಡಿದಂತಹ ಒಂದು ನಮಸ್ಕಾರ ನಮ್ಮ ಗುರುಗಳಿಗೆ ಯಾರಿಗೆ ತಲುಪುತ್ತದೆ? ಆ ಪರಂಪರೆಯನ್ನು ನಾವು ಹಿಂದೆ ಹಿಂದೆ ಹೋಗುವಾಗ ವಾಯುದೇವರಿಗೆ ತಲುಪುತ್ತದೆ. ಅಂದರೆ ಆಂಜನೇಯನಿಗೆ ನಾವು ನಮಸ್ಕಾರ ಮಾಡಿದಷ್ಟು ಸಹ ಆಗ್ತದೆ. ಹಾಗೆಯೇ ಅಂಥದೆಲ್ಲ ಒಂದು ವಿಶೇಷ ಚಿಂತನೆ ಇರುವಂತಹ ಈ ಮಧ್ವಮತದಲ್ಲಿ ಆರಾಧನೆ ಮಾಡಿ ತಪಸ್ಸನ್ನು ಮಾಡಿ ನಮ್ಮ ಯತಿಗಳು ಮುಕ್ತರಾದರೆ ಅವರು ದೇಹವನ್ನು ಬಿಟ್ಟು ಹೋಗುವುದು ಅಂತ ಹೇಳೋದು ನಾವು, ಅಥವಾ ಸಮಾಧಿ ಆಗುವುದು ಅಂತ ಹೇಳ್ತಾರೆ. ಆ ನಂತರ ಅವರ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ ಅವರು ಮುಖ್ಯ ಪ್ರಾಣದ ರೂಪದಲ್ಲಿ ಇರ್ತಾರೆ. ಆದ್ದರಿಂದ ನಾವು ನಮ್ಮ ಯಾವುದೇ ಗುರುಗಳ ವೃಂದಾವನ, ಹಿರಿಯ ಗುರುಗಳ ವೃಂದಾವನ ಎಲ್ಲ ಹೋಗಿ ನೋಡಿದರೆ ಆ ಸಮಾಧಿಯ ಮೇಲೆ ಮುಖ್ಯ ಪ್ರಾಣವನ್ನು ಸ್ಥಾಪನೆ ಮಾಡ್ತೇವೆ. ಇದು ನಮ್ಮ ಮಾಧವ ವೈಷ್ಣವ ಸಂಪ್ರದಾಯ. ಹಾಗೆ ಶೈವರಲ್ಲಿ ಶಿವಲಿಂಗವನ್ನು ಇರ್ತಾರೆ, ಅವರ ಲಿಂಗದಲ್ಲಿ ಐಕ್ಯರಾದರು ಅಂತ ಹೇಳ್ತಾರೆ. ಹಾಗೆ ಇದೆಲ್ಲ ನಾವು ತಿಳಿಯಬೇಕಾದಂತಹ ವಿಷಯಗಳು. ಇವತ್ತು ನಾವು ನಮ್ಮ ಗುರುಗಳನ್ನು ದರ್ಶನ ಮಾಡಿದಾಗ ನಾವು ಮುಖ್ಯ ಪ್ರಾಣನಿಗೆ ನಮಸ್ಕಾರ ಮಾಡಿದ ಹಾಗೆ ಆಗ್ತದೆ. ಅಂದರೆ ಮಧ್ವಾಚಾರ್ಯರ ಪರಂಪರೆ ಆದ ಕಾರಣ
ಇಂತಹ ಒಂದು ದೊಡ್ಡ ಚಿಂತನೆ ಪೂರ್ವಕ ನಾವು ನಮಸ್ಕಾರ ಮಾಡುವುದು ಹಾಗೆ ಗುರುಗಳನ್ನು ಮುಟ್ಟಿ ನಮಸ್ಕಾರ ಮಾಡಬಾರದು ಅಂತ ನಾನು ಎಂದು ಹೇಳಿದ್ದೆ ಆ ವಿಚಾರ ಅಲ್ಲಿ ನಿಂತಿತ್ತು ಗುರುಗಳು ಅಂತ ಹೇಳಿದ್ರೆ ಕಾವ್ಯ ವಸ್ತ್ರವನ್ನು ಧಾರಣೆ ಮಾಡಿರ್ತಾರೆ ಸನ್ಯಾಸಿಗಳು ಅಂದ್ರೆ ಆ ಕಾವು ಅಂತ ಹೇಳಿದ್ರೆ ಅಗ್ನಿಯ ಒಂದು ಸಂಕೇತ ಅಗ್ನಿಯನ್ನ ಎಲ್ಲಿಯೂ ಮುಟ್ಟಿ ನಮಸ್ಕಾರ ಮಾಡೋ ಕ್ರಮ ಇಲ್ಲಲ್ಲ ಆದ್ದರಿಂದ ನಾವು ಸನ್ಯಾಸಿಗಳನ್ನ ಯತಿಗಳನ್ನ ವಿಶೇಷವಾಗಿ ಸ್ವಾಮಿಗಳನ್ನ ಮುಟ್ಟಿ ನಮಸ್ಕಾರ ಮಾಡುವ ಕ್ರಮ ನಮ್ಮಲ್ಲಿಲ್ಲ ಬೇರೆ ಎಲ್ಲೆಲ್ಲೆಲ್ಲಿ ಹೇಗೋ ಇರಬಹುದು ಆದ್ರೆ ಗುರುಗಳನ್ನ ನಾವು ದೂರ ಕಾಯನ್ನ ಇಟ್ಟು ಅದರ ಹಿಂದೆ ನಮಸ್ಕಾರ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶ ಸಹ ಹಾಗೆ ಹಾಗೆ ನಾವು ಗುರುಗಳ ಚರಣವನ್ನ ಅವರ ಪಾದಪೂಜೆ ಮಾಡಿದಾಗ ನಮ್ಮ ತಲೆಗೆ ತಾಗಿಸಿಕೊಳ್ಳುವ ಒಂದು ಸಂಪ್ರದಾಯ ಉಂಟು ಅದು ನಮ್ಮ ಮಠದಲ್ಲಿ ಮಾತ್ರ ಇದೆ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆಯ ವಿಷಯ ಸಾಧಾರಣ ಬಾಕಿ ಪರಂಪರೆಯಲ್ಲೆಲ್ಲ ಅವರು ಪಾದುಕೆಗೆ ಪೂಜೆ ಮಾಡಿ ಆ ಪಾದುಕೆಯನ್ನು ತಲೆಗೆ ತಾಗಿಸಿಕೊಳ್ಳುವ ಒಂದು ಸಂಪ್ರದಾಯ ಉಂಟು ಹಾಗಿರುವಾಗ ನಮ್ಮ ನಾವೊಂದು ಪಾದ ಪೂಜೆಯನ್ನು ಮಾಡಿದ್ರೆ ನಾವು ಸೀದಾ ಗುರುಗಳ ಚರಣವನ್ನ ನಮ್ಮ ತಲೆಗೆ ತಾಗಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ನಮಗೆ ಉಂಟಲ್ಲ ಇದು ನಮಗೆ ದೇವರು ಅಥವಾ ಗುರುಗಳ ಅನುಗ್ರಹ ಮಾಡಿದಂಥ ವಿಷಯ ಅಂದ್ರೆ ಇತಿಹಾಸದಲ್ಲಿ ನೋಡುವಾಗ ಕಾಶಿಯಲ್ಲಿ ಯಾವುದೋ ಒಬ್ಬರಿಗೆ ಅವರಿಗೆ ಗುರುಗಳು ಅಂದ್ರೆ ಗುರು ಇಲ್ಲದೆ ಆಗುದಿಲ್ಲ ಆದ್ರೆ ಆ ರಾಮತೀರ್ಥರು ಅಂತ ಕತೆ ಬರ್ತದೆ ಅವರು ನಮ್ಮ ಅವರ ಗುರುವಿನ ಶಿಷ್ಯನಾಗಬೇಕು ಅಂತ ಹೇಳಿ ಆ ಗುರುಗಳ ನಡೆದು ಬರುವ ದಾರಿಯಲ್ಲಿ ಮೆಟ್ಟಲಿನಲ್ಲಿ ಮಲಗ್ತಾರೆ ಬೆಳಗ್ಗೆ ಬರುವುದಲ್ಲಿ ಸ್ನಾನಕ್ಕೆ ಸಾಧಾರಣ 4:30 ಹೊತ್ತಿಗೆ ಬರ್ತಾರೆ ಇವತ್ತು ಸಹ ಉಂಟು ಅಲ್ಲಿ ನಡೆದು ಬರುವಾಗ ಅವರು ಗೊತ್ತಿಲ್ಲದೆ ಅವರ ಕಾಲನ್ನ ಆ ಶಿಷ್ಯನ ತಲೆ ಮೇಲೆ ಇಡ್ತಾರೆ ಗುರು ಚರಣಲಾಗಿ ಅಂತ ಹೇಳಿ ಅಲ್ಲಿ ಅವರು ಕೀರ್ತನೆ ಮಾಡ್ತಾರೆ ಹಾಗೆ ಗುರು ಚರಣ ಸ್ಪರ್ಶವಾದಾಗ ಆಪಣ ಸಾರಿಗೆ ಕರಿತೋ ತತ್ಕಾಲ ನಾಹಿ ಕಾಲ ವೇಳೆ ತ್ಯಾಸಿ ಮಗ ಸದ್ಗುರು ವಾಂತ್ಯವನಿ ಸಾಂಪಡೇನ ಸೋಯ ಅಂತ ಹೇಳಿ ಸಂತರು ಹೇಳ್ತಾರೆ ಸದ್ಗುರು ಇಲ್ಲ ಅಂತ ಹೇಳಿದ್ರೆ ನಾವು ಸಾಂಪಡೆ ಅಂದ್ರೆ ಕಷ್ಟದಲ್ಲಿ ಬೀಳ್ತೇವೆ ಅಂತ ಹಾಗೆ ಸದ್ಗುರು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಆಪಣ ಸಾರಿಗೆ ಕರಿತೋ ತತ್ಕಾಲ ತನ್ನ ಹಾಗೆ ಮಾಡ್ತಾರೆ ಅಂತ ತನ್ನ ಹಾಗೆ ಅಂದ್ರೆ ಅಂದ್ರೆ ಪಾರಸಮಣಿ ಅಂತ ಉಂಟು ಪಾರಸಮಣಿ ಕಬ್ಬಿಣಕ್ಕೆ ತಾಗಿದ್ರೆ ಅದು ಬಂಗಾರವಾಗ್ತದೆ ಹಾಗೆ ನಾವು ಒಂದು ಕಬ್ಬಿಣ ಆದ್ರೆ ಗುರು ಅನ್ನುವಂತಹ ಪಾರಸಮಣಿ ನಮಗೆ ತಾಗಿದ್ರೆ ನಮ್ಮ ಜೀವನ ಬಂಗಾರ ಆಗ್ಲಿಕ್ಕೆ ಸಾಧ್ಯ ಉಂಟು ಅನ್ನುವ ಎಲ್ಲ ಹಿನ್ನೆಲೆಯಲ್ಲಿ ಗುರು ಚರಣಕ್ಕೆ ನಾವು ನಮಸ್ಕಾರವನ್ನು ಮಾಡುವಂತಹದ್ದು ಅವರ ಪಾದ ಪೂಜೆ ಮಾಡುವುದು ಆ ಪಾದ ತೊಳೆದ ನೀರನ್ನು ನಾವು ಪ್ರೋಕ್ಷಣೆ ಮಾಡುವುದು ಇದೆಲ್ಲ ನಮ್ಮಲ್ಲಿ ಇವತ್ತಿಗೂ ಇರುವಂತಹ ಸಂಪ್ರದಾಯಗಳು ಹಾಗೆ ನಮ್ಮ ಗುರುಗಳು ನಮ್ಮ ಸಮಾಜಕ್ಕಾಗಿ ಏನು ಮಾಡಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಕೇವಲ ಮೆಟೀರಿಯಲಿಸ್ಟ್ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಅದನ್ನು ಮಾಡಿದ್ದಾರೆ ಅಂತ ಹೇಳುವುದಲ್ಲ ಇವತ್ತು ಆಗ ಜೀವನ್ ರಾಜರು ಮತ್ತೆ ಅವರಲ್ಲಿ ಹೇಳುವಾಗ ಹೇಳಿದ್ದು ನಮ್ಮ ಗುರುಗಳು ಹೇಳಿದ್ದು ಅಂತೇಳಿ ನಮ್ಮ ಗುರುಗಳು ಹೀಗೆ ಆಗ್ಬೇಕು ಮಂಗಳೂರಿನಲ್ಲಿ ಇಂತಹ ಒಂದು ದೇವಸ್ಥಾನ ಎಲ್ಲರಿಗೂ ಒಂದು ಆದರ್ಶ ಆಗ್ಬೇಕು ಅಂತ ಹೇಳದೆ ಇದ್ದಿದ್ರೆ ಇಲ್ಲಿ ಬಹುಶಃ ಒಂದು ಸ್ಟ್ರಕ್ಚರ್ ಆಗ್ತಿತ್ತು ಆದ್ರೆ ಕಲಾಪೂರ್ಣವಾಗಿ ಶಿಲ್ಪಪೂರ್ಣವಾಗಿ ವೈಭವಪೂರ್ಣವಾಗಿ ಆಗ್ಬೇಕು ಅಂತ ಹೇಳಿದ ಒಂದು ಮಾತು ಮಾರ್ಗದರ್ಶನ ಅವರು ಅಷ್ಟು ಹಠ ತಗೊಂಡು ಮಾಡಿದ್ರು ಹಾಗಾದ್ರೆ ಇವತ್ತಿನ ಮಂಗಳೂರಿನ ವೀರ ವೆಂಕಟೇಶ ದೇವಸ್ಥಾನ ನಮಗೆ ಕೊಟ್ಟದ್ದು ಯಾರು ನಮ್ಮ ಗುರುಗಳಲ್ವ ಅದರಲ್ಲಿ ಬೇಕಾದಂತ ಅವರ ಒಂದು ಮಾತು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಉಂಟು ಹಾಗೆ ಅವರು ಹೇಳಿದ ಮಾತನ್ನ ದೇವರು ಸತ್ಯ ಮಾಡಿ ತೋರಿಸಿದ್ದಾರೆ ಅವರು ಸಂತೋಷದಿಂದ ಹೇಳಿದ್ದಾರೆ ಭಾರಿ ಚೆಂದಾಗಿದೆ ಭಾರಿ ಬೇರೆ ಯಾವುದೇ ವಿಷಯ ಇರಲಿ ಆದ್ರೆ ನಮ್ಮ ದೇವಸ್ಥಾನ ಚೆನ್ನಾಗಿದೆ ಹಾಗೆ ನಮ್ಮ ಗುರುಗಳು ನಮ್ಮ ಸಮಾಜಕ್ಕೆ ಯಾವಾಗ ಏನು ಬೇಕು ಅದನ್ನ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಮುಂದೆ ಸಹ ಕೊಡ್ತಾರೆ ಹೀಗೆ ದಿಗ್ವಿಜಯ ಆಗ್ತಾ ಉಂಟು ಮಧ್ಯರಾತ್ರಿ ಆದ್ರೂ ಎಲ್ಲರೂ ಬಾರಿ ಉತ್ಸಾಹದಲ್ಲಿ ಕುಣಿಯುವುದು ನೋಡುವಾಗ ತುಂಬಾ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ತಾವು ಗುರುಗಳು ವಿರಚಿಸಿದ ಯಾವುದಾದ್ರೂ ಒಂದು ಸ್ತೋತ್ರವನ್ನ ಸ್ವಲ್ಪ ಹೊತ್ತು ಹೇಳ್ಬಹುದು ಅದರಲ್ಲಿ ವಿಶೇಷ ಇಲ್ಲ ಹಾಗೆ ಅಂದ್ರೆ ಪುಸ್ತಕರೊಡನೆ ಹೇಳಬೇಕಾಗ್ತದೆ ಹೇಳಬಹುದು ನಮ್ಮ ಗುರುಗಳಂದ್ರೆ ದೇವರಲ್ಲಿ ಒಂದು ವಿಶೇಷ ಒಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಬಾಲವ್ಯಾಸನ ಒಂದು ಸ್ವರೂಪ ಅಂದ್ರೆ ಕಲ್ಪಿಯಲ್ಲಿ ನಾನು ಹೇಳಿದೆ ಅವರು ವ್ಯಾಸನ ಒಂದು ಆಶ್ರಮವನ್ನು ಮಾಡಿದ್ರು ಹೇಗೆ ನೀವು ಸಾಧಾರಣ ಕೇಳ್ತೀರಿ ಪ್ರೇರಣೆ ಏನು ಅಂತ ಕಲ್ಪಿಯಲ್ಲಿ ವೇದವ್ಯಾಸನ ಬಾಲಮಂದಿರ ಮಾಡಲಿಕ್ಕೆ ಅವರಿಗೆ ಒಂದು ಅಭಿಪ್ರಾಯ ಇತ್ತು ಹೌದು ಆದ್ರೆ ಅದೇ ಸ್ಥಳ ಹೌದಾ ಅಲ್ವಾ ಅಂತ ಗೊತ್ತಾಗುದು ಹೇಗೆ ಯಾರ ಹತ್ರ ಕೇಳುದು ಆ ಕೆವಿ ಮುನ್ಷಿ ಅಂತ ಹೇಳೋ ಒಬ್ರು ಇತಿಹಾಸಕಾರರಿದ್ದಾರೆ ಅವರು ಇಂಗ್ಲಿಷ್ ನಲ್ಲಿ ಒಂದು ಬರೆದಿದ್ದಾರೆ ಅದನ್ನ ಯಾರೋ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ
ಹಾಗೆ ಆ ಎಲ್ಲ ಒಂದು ಸಂಶೋಧನೆಯಲ್ಲಿ ಮಾಡಿ ನೋಡುವಾಗ ಈಗ ನಾವು ವ್ಯಾಸ ಮಂದಿರ ಮಾಡಿದಂತಹ ಜಾಗ ಅದು ವ್ಯಾಸರ ಜನ್ಮಸ್ಥಳ ಅಂತ ಖಾತ್ರಿ ಆಯ್ತು ಇತಿಹಾಸದ ಪ್ರಕಾರ. ಆದ್ರೆ ಇತಿಹಾಸಕಾರರು ಏನ್ ಬೇಕಾದ್ರೂ ಹೇಳ್ಬಹುದು, ಅದು ಕೆಲವು ಸಲ ಸತ್ಯ ಆಗ್ಲಿಕ್ಕೆ ದಾರಿ ಉಂಟು, ಆದ್ರೆ ನಾವು ತಪ್ಪಬಾರ್ದಲ್ಲ. ಹಾಗೆ ಗುರುಗಳು ಅದನ್ನ ಶೋಧನೆ ಮಾಡಿ ಸುಮಾರು ಕಷ್ಟಪಟ್ಟು ಅಲ್ಲಿ ಹೋದವರು ಹೇಳುವಾಗ ಹೇಳಿದ್ದು ನೋಡಿದ್ರೆ ನಮ್ಮ ಗುರುಗಳಲ್ಲಿ ಹೋದ್ರ ಅಂತ ತೋರ್ತದೆ. ಯಾಕಂದ್ರೆ ಸಾಧಾರಣ ಆಳೆತ್ತರ ಬೆಳೆದಂತಹ ಹುಲ್ಲು ಅಂತಹ ಬಯಲಿನಲ್ಲಿ ನಡ್ಕೊಂಡು ಅವ್ರು ಹೋಗಿದ್ದಾರೆ. ಕಲ್ಲು ಮುಳ್ಳು ಎಲ್ಲ ಇರುವಂತಹ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ, ಕಾರ್ ಹೋಗುದಿಲ್ಲ. ಎಷ್ಟೋ 2-3 ಕಿಲೋಮೀಟರ್ ಇರ್ಬೋದು. ಅವ್ರು ನಡ್ಕೊಂಡು ಹೋಗಿ ಅಲ್ಲಿ ಒಂದು ವ್ಯಾಸನ ಆಶ್ರ ಒಂದು ಮಂದಿರ ಉಂಟು. ಆ ವ್ಯಾಸಿ ಅಂತ ನದಿಗೆ ಹೇಳ್ತಾ ಸಣ್ಣ ನದಿ, ಅದರ ಈ ಬದಿಗೆ ಒಂದು ವ್ಯಾಸರ ಒಂದು ಮೂರ್ತಿ ಇದ್ದಂತ ಒಂದು ಮಂದಿರ ಉಂಟು. ಅಲ್ಲಿ ಎದುರಿಗೆ ನದಿ ಯಮುನಾ ನದಿ ಉಂಟು. ಹಾಗೆ ನಮ್ಮ ಗುರುಗಳನ್ನು ಅಲ್ಲಿಗೆ ಹೋದಾಗ ಅವರು ಸಹಜ ಗೌರವಪೂರ್ವಕ ಸಾದರದಿಂದ ಸ್ವಾಗತ ಮಾಡಿ ಗುರುಗಳು ಒಂದು ಕುರ್ಚಿಯಲ್ಲಿ ಕೂತಾಗ ಅಲ್ಲಿ ಒಂದು ಗಿಳಿ ಬರ್ತದೆ. ಇದು ಕೇಳುವವರಿಗೆ ಬಹುಶಃ ಇದೊಂದು ಸುಮ್ಮನೆ ಮಾಡಿದಂತ ಕಥೆ ಅಂತ ತಿಳಿದಿರಬಹುದು, ಆದ್ರೆ ಆದಂತ ಘಟನೆ. ನೀವು ಇದರ ಮುಂಚೆ ಕೇಳಿದ್ರಿ ಗರುಡ ಕಂಬದ ಮೇಲೆ ಗರುಡ ಕೂತಿದ್ದಲ್ಲ, ಏನು ಅದರ ಅಭಿಪ್ರಾಯ? ನಮ್ಮಲ್ಲಿ ಶಕುನ ಅಂತ ಉಂಟು, ಎಲ್ಲಾದ್ರೂ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಏನು, ಅದು ಪಾಪ ಒಂದು ಪ್ರಾಣಿ ಅಲ್ವಾ ಅಂತ ಹೇಳಿದ್ರೆ, ಅಲ್ಲ ನಾವು ಹೋಗುವಾಗ ಯಾಕೆ ಅಡ್ಡ ಬರಬೇಕು, ಅದು ಒಳ್ಳೇದು ಕೆಟ್ಟದ್ದು ಅಂತ ಉಂಟು, ಅದಕ್ಕೆ ಶಕುನ ಅಂತ ಹೇಳು. ಹೀಗೆ ಇಲ್ಲಿ ಗರುಡ ಸಂಬಂಧ ಮೇಲೆ ಗರುಡ ಕೂತದ್ದು ಸಹ ಒಂದು, ಗರುಡ ಏರುವ ಮುಂಚೆ ದೇವರ ಒಂದು ಉತ್ಸವ ಆಗುವಾಗ ಧ್ವಜಾರೋಹಣೆ ಆಗ್ಬೇಕು ಅಂತ ಉಂಟು. ನನ್ನ ಯಜಮಾನ ಬರುವಾಗ ಧ್ವಜವೇ ಇಲ್ಲದಾದ್ರೆ ಅದು ಶೋಭೆ ಆಗ್ತದ, ಧ್ವಜ ಇಲ್ಲದ ಧ್ವಜಸ್ತಂಭ ಯಾಕೆ ಅನ್ನುವಂತ ಒಂದು ಸೂಚನಾತ್ಮಕವಾಗಿ ಆ ದಿವಸ ಗರುಡ ಬಂದದ್ದು ನಿಜವಾಗಿ ಯಾರು ಕೂರಿಸಿದ್ದಲ್ಲ, ಅದು ದೈವ ಭಗವಂತನ ಇಚ್ಛೆ, ಧ್ವಜಸ್ತಂಭ ಖಾಲಿ ಆಗ್ಬಾರ್ದು ಅನ್ನುವಂತಹ ಎಲ್ಲ ಒಂದು ಪ್ರೇರಣೆ ಅಥವಾ ಇಚ್ಛೆ ಅಥವಾ ದೇವರ ಒಂದು ಅನುಗ್ರಹ ಇರಬಹುದು. ಹಾಗೆ ಇಲ್ಲಿ ಕಲ್ಪಿಯಲ್ಲಿ ನಮ್ಮ ಗುರುಗಳು ಹೋಗಿ ಕೂತಾಗ ಒಂದು ಗಿಳಿ ಬಂತು. ಗಿಳಿ ಬಂತು ಗುರುಗಳು ಕೂತ ಚೇರ್ ಅಂದ್ರೆ ಕುರ್ಚಿ ಹತ್ರವೇ ಬಂತು. ಬಂತು ಸುಮಾರು ಗಿಳಿಗಳು ಇದ್ದಾವಲ್ಲಿ, ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಅಲ್ಲಿ ಮನುಷ್ಯರೆಲ್ಲ ಇರುವಾಗ ಹತ್ರ ಒಂದು ಪ್ರಾಣಿ ಅದು ಬೆಳೆಸಿದ್ದಲ್ಲ, ಮನುಷ್ಯರ ಸಹವಾಸದಲ್ಲಿರುವ ಗಿಳಿ ಅಲ್ಲ, ಕಾಡಿನ ಗಿಳಿ. ಅದು ಬಂದು ಅಲ್ಲಿ ಎದ್ದಿಗೆ ಅವರ ಒಂದು ಏನಾದ್ರು ಟೀಪ ಆಯ್ತು ಅದ್ರ ಮೇಲೆ ಕೂತು ಕುಳಿತಂತಹ ಗಿಳಿಗೆ ಗುರುಗಳು ಹತ್ರವೇ ಅಲ್ಲಿ ಕಡಲೆ ಏನೋ ಒಂದು ಅದಕ್ಕೆ ಧಾನ್ಯ ಇತ್ತು, ಅದನ್ನ ಕೈಯಲ್ಲಿ ಹಿಡಿದಾಗ ಆ ಗಿಳಿ ಆ ಕಡಲೆ ಅಥವಾ ಯಾವ್ದೊಂದು ಧಾನ್ಯವನ್ನು ಕೊಟ್ಟದ್ದನ್ನ ಆ ಗಿಳಿ ಸ್ವೀಕಾರ ಮಾಡ್ತು. ಅಲ್ಲಿ ಕೂತಾಗ ನಮ್ಮ ಗುರುಗಳು ಚಿಂತನೆ ಮಾಡಿದ ಏನು ಎಂದು ಹೇಳಿದ್ರೆ, ಗುರುಗಳು ಹೇಳಿದ ಮಾತು, ನಮಗೆ ಇದು ಹೌದಾ ಅನ್ನುವಂತ ಒಂದು ಶಕುನ ಸೂಚನೆ ಹೇಗೆ ಅಂತ ಹೇಳುವಾಗ ಆ ಗಿಳಿ ಬಂದು ಆ ಕಾರನ್ನ ಸ್ವೀಕಾರ ಮಾಡಿ. ಆವಾಗ ವ್ಯಾಸರ ಮಗನಾದಂತ ಶುಕನೇ ಬಂದು ಹೇಳಿದ್ರು, ಇದು ಹೌದು ವೇದವ್ಯಾಸರ ಜನ್ಮಸ್ಥಳ ಇದು ಅಂತ ಹೇಳಿದ ಹಾಗೆ ಒಂದು ಸಂದೇಶವನ್ನು ನಾವು ಶುಕ ಸಂದೇಶ ಅಂತ ತಗೊಂಡು ಆ ನಂತರ ಅಲ್ಲಿ ಜಾಗ ಇತ್ಯಾದಿ ತಗೊಂಡು ನಾವು ಬಾಲವ್ಯಾಸನ ಮಂದಿರ ಮಾಡಿದ್ವಿ. ಆ ಬಾಲವ್ಯಾಸನ ಕಲ್ಪನೆ ಸಹ ಹಾಗೆ, ಎಲ್ಲಿಯೂ ಯಾವ ಪುರಾಣದಲ್ಲಿಯೂ ನಾವು ಸಾಧಾರಣ ಅದನ್ನು ಹುಡುಕಾಡಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಗೆ ಸಿಗ್ಲಿಕ್ಕಿಲ್ಲ. ಹಾಗಾದ್ರೆ ಗುರುಗಳಿಗೆ ಆ ಒಂದು ದೃಶ್ಯ ಹೇಗೆ ಬಂತು? ಋಷಯೋ ಮಂತ್ರದಷ್ಟಾರಹ ಅಂತ ಋಷಿಗಳು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಶಬ್ದದಲ್ಲಿ ಇರುವಂತಹ ಅಥವಾ ನಾದರೂಪದಲ್ಲಿ ಇರುವಂತಹ ವಿಷಯವನ್ನ ಅಕ್ಷರ ರೂಪವಾಗಿ ನಮಗೆ ತಿಳಿಯುವಂತೆ ಹೇಳುವಂತಹ ಒಂದು ಯೋಗ್ಯತೆ ಉಳ್ಳ ವ್ಯಕ್ತಿಗಳು. ಹಾಗೆ ಸದ್ಗುರು ಸುಧೀಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಆ ಸತ್ಯವತಿಯ ತೊಡೆಯಲ್ಲಿ ಕೂತಂತಹ ವೇದವ್ಯಾಸನ ಒಂದು ಚಿಂತನೆ ಬಂತು. ಇದನ್ನ ಆ ಸತ್ಯ ವ್ಯಾಸನ ಒಂದು ಸ್ತೋತ್ರವನ್ನ ಅವರು ಬರೆದದ್ದು ಹೇಳುವಾಗ ರೋಮಾಂಚವಾಗ್ತದೆ. ಅವರು ಸಹಜವಾಗಿ ಪ್ರಾತಃ ಕಾಲದಲ್ಲಿ ಹೇಳ್ತಾರೆ, ಎಷ್ಟೇ ಹೊತ್ತಿಗೆ ಮಲಗಿದ್ರು ಸಹ ಒಂದು 4-5 ಗಂಟೆಗೆ ಎಚ್ಚರಾಗಿ ಆಮೇಲೆ ವ್ಯಾಯಾಮ ಎಲ್ಲ ಮಾಡಿ ಬೇಕಾದ್ರೆ ಸ್ವಲ್ಪ ವಿಶ್ರಾಂತ ಕೊಳ್ಳೋದು ಎಲ್ಲ ಮಾಡ್ಬೋದು. ಆದ್ರೆ ಆ ಬೆಳಗ್ಗಿನ ಜಾವ ಏಳುವ ಒಂದು ಅಭ್ಯಾಸ ಅವ್ರಿಗೆ ಇವತ್ತಿಗೂ ಉಂಟು. ಎಷ್ಟೇ ಅಸೌಖ್ಯ ಇದ್ರೂ ಸಾಧಾರಣ ಅವರು ಆ ಸಮಯದಲ್ಲಿ ಮಲಗಿದ್ರು. ಹಾಗೆ ಆ ಪುಣ್ಯಕ್ಷೇತ್ರವಾದ ಹರಿದ್ವಾರದಲ್ಲೂ ಎಲ್ಲ ಇರುವಾಗ ಅವರಿಗೆ ಆ ಕಲ್ಪನೆ ಒಂದು ಬಂದು ಅವರು ಎದ್ದು ಕೂತಾಗ ಅವರಿಗೆ ಒಂದು ಶಕುನ ಆಯ್ತು. ಅಲ್ಲಿ ಸಹ ಆ ಕಿಟಕಿ ಬಾಗಿಲು ಆ ಬೆಳಗಿನ ಗಾಳಿಗೆ ಅದು ತೆಗೆದಾಗಿ ಆಗಿ ಸಣ್ಣನೆ ಗಾಳಿ ಒಳಗೆ ಬಂತು. ನಮಗೆ ಮಾಧ್ಯರಿಗೆ ವಿಶೇಷವಾಗಿ ವಾಯು ಪ್ರಧಾನ, ಅಂದ್ರೆ ವಾಯು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಹಾಗೆ ಗಾಳಿ ಬಂದ್ರೆ ನಮ್ಗೆ ಒಂದು ಸಂತೋಷ, ಅಂದ್ರೆ ಗಾಳಿ ಅಂದ್ರೆ ವಾಯು, ವಾಯುವಿನ ಅಂತರ್ಯಾಮಗೆ ನಮಗೆ ದೇವರು. ಹೀಗೆ ಅಂತಹ ಒಂದು ಸಂದೇಶ ಅವರಿಗೆ ಕೆಲವು ಸಲ ಸಿಕ್ಕಿದ್ದಲ್ಲ.
ಹಾಗೆ ಆ ವೇದವ್ಯಾಸನ ಒಂದು ಅವರು ಭಾರಿ ಸುಂದರವಾಗಿ ಸಂಸ್ಕೃತದಲ್ಲಿ ಸುಲಭ ಸಂಸ್ಕೃತದಲ್ಲಿ ದಿವ್ಯ ಶಿಶು ವ್ಯಾಸ ಅಂತ ಹೇಳಿ ಒಂದು ಸ್ತೋತ್ರ ಮಾಡಿದ್ದಾರೆ. ಅಂದರೆ ಹೇಳುವಾಗ ಉತ್ಸಂಗೇ ಸತ್ಯವತ್ಯಾಹ ವಿಲಸತಿ ಪರಮಂ ತತ್ವಮೇಕಂ ತುರೀಯಂ ಮುಗ್ಧಂ ಬಾಲಸ್ವರೂಪಂ ಇತರ ದಧಿಸುಖಂ ವರ್ಣನಾತೀತ ರೂಪಂ ವೈಕುಂಠಾದ ಆಗತಂ ತತ್ ಕಲಿಮಲ ನಿವಹಂ ನಾಶಯಿತ್ವಾನ ತೇಭ್ಯಃ ದಾತುಂ ಜ್ಞಾನಂ ಭಯಗ್ನಂ ಪ್ರದಿಶತು ಸತತಂ ಸರ್ವಮಂಗಲಾನಿ ಬಾಲಸ್ವರೂಪಂ ವ್ಯಾಸಸ್ಯ ವಂದೇ ಮೋಹನ ಸುಂದರಂ ವಂದಾರ ಜನಮಂದಾರಂ ವೃಂದಾರಕ ನಿಷೇವಿತಂ ತೇಜಸಾ ಜಿತ ಬಾಲಾರ್ಕಂ ಮೇಧಸಾ ಜಿತ ವೇಧಸಂ ಲಾವಣ್ಯೇಣ ಜಿತಾನಂಗಂ ಗಂಗೋದ್ಭವ ಪದಂ ಭಜೇ ವರ್ಣನಾತೀತ ಚಿದ್ರೂಪಂ ಭಾವನಾತೀತ ಸುಂದರಂ ಮಾನಾತೀತ ಪ್ರಮೇಯಂ ತತ್ ಆನಂದಘನಮಾಶ್ರಯೇ ವಾಚಾಮಗೋಚರಂ ವೇದ್ಯಂ ಭಕ್ತೈರ್ಭಕ್ತ್ಯೈವ ಕೇವಲಂ ಭಕ್ತಾನುಕಂಪಿನಂ ವ್ಯಾಸಂ ಅಗಮ್ಯಂ ಸರ್ವಗಂ ಭಜೇ ಭಯಾಂಧಕಾರಪೂಷಾಣಂ ಜ್ಞಾನಂ ವಿಗ್ರಹವತ್ಪರಂ ಬಾಲರೂಪಂ ಪರಂ ಬ್ರಹ್ಮ ತೇಜೋರಾಶಿಂ ಭಜೇ ನಿಶಂ ಪುರಾಣ ಪ್ರಭವಂ ದೇವಂ ನಿಗಮಾಗಮ ಸಂಭವಂ ವಂದೇ ಶಶುಂ ಶಾಶ್ವತಂ ತಂ ವಸಿಷ್ಠಕುಲಪುಂಗವಂ ಔದಾರ್ಯ ಭಕ್ತ ವಾತ್ಸಲ್ಯ ಶುದ್ಧಾನಂದ ಗುಣಾನ್ನವಂ ಕಾಮಕ್ರೋಧಾದಿ ದೋಷಾದಿ ದೂರಂ ಪಾರಾಶರಂ ಭಜೇ ವೇದವ್ಯಾಸ ಜಯಂತ್ಯಾಂ ಯತ್ ಕೃತಂ ಸ್ತೋತ್ರಂ ಯಥಾಮತಿ ಭೂಯಾತ್ ಭಕ್ತ್ಯಾರ್ಪಿತಂ ಭಕ್ತ ವತ್ಸಲ ಶೀಶದೃಷ್ಟಯೇ. ಇದು ಅವರ ಮನಸ್ಸಲ್ಲಿ ಬಂದು ಆ ಬಾಲಸ್ವರೂಪ ವ್ಯಾಸನ ಒಂದು ಸ್ತುತಿಯನ್ನು ಮಾಡ್ತಾರೆ. ಹೀಗೆ ಬಾಲವ್ಯಾಸ ಸ್ತೋತ್ರ ಅಥವಾ ಜ್ಞಾನಾಭಯವ ಪ್ರಧಾನೇನ ಪ್ರಪನ್ನಾನುದ್ಧರ ಪ್ರಭು ಅನ್ನುವಂತಹ ಒಂದು ವ್ಯಾಸಬ್ರಹ್ಮ ಸ್ತೋತ್ರ, ಹಾಗೆ ಆ ಹರಿದ್ವಾರದಲ್ಲಿ ರಾರಾಜಿತನಾಗಿದ್ದಾನೆ ನಮ್ಮ ವೇದವ್ಯಾಸ, ರಾರಾಜದೇ ಬ್ರಹ್ಮ ವ್ಯಾಸರೂಪಂ ಸನಾತನಂ ಅನ್ನುವಂತಹ ಒಂದು ವ್ಯಾಸ ಪ್ರಾರ್ಥನಾ ಸ್ತೋತ್ರಾದಿಗಳನ್ನು ನಮಗೆ ಅವರು ಒಂದು ಕ್ಷಣದಲ್ಲಿ ಮಾಡಿ ಕೊಟ್ಟಂತಹ ಗುರುಗಳು. ಹೀಗೆ ವ್ಯಾಸೋಪಾಸನೆ ಮಾಡುವಾಗ ಮೊದಲು ಆ ರಾರಾಜದೇ ಬ್ರಹ್ಮ ಅನ್ನುವಂತಹ ವ್ಯಾಸ ಪ್ರಾರ್ಥನಾ ಸೂತ್ರ ಹೇಳಬೇಕು, ಹಾಗೆ ಅಂತಿಮದಲ್ಲಿ ಜ್ಞಾನಾಭಯ ಪ್ರಧಾನಿನ ಪ್ರಸನ್ನಾನಂದ ಪ್ರಪನ್ನಾನಂದರ ಪ್ರಭು ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಸಹ ಹೇಳಬೇಕು. ಹಾಗೆ ನಮ್ಮ ಸಂಸ್ಕೃತಿಯ ಪ್ರಕಾರ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಮ್ಮ ಶುದ್ಧ ಕೊಂಕಣಿ ಭಾಷೆಯಲ್ಲಿ ಮಾಡಿದ್ದಾರೆ. ಯಾಕಂದರೆ ನಮಗೆ ಸಂಸ್ಕೃತ ಗೊತ್ತಿಲ್ಲ, ಕನ್ನಡ ಅರ್ಥ ಆಗೋದಿಲ್ಲ, ಇಂಗ್ಲೀಷ್ ಹೇಳೋದಿಲ್ಲ, ಇದೆಲ್ಲ ಸಂಸ್ಕೃತ ಗೊತ್ತೇ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡದೇ ಇರುವುದು ಬೇಡ ಅಂಥೇಳಿ ನಾವು ಮಾತಾಡುವ ಭಾಷೆಯಲ್ಲಿ ಗುರುಗಳು ನಮಗೆ ಪ್ರಾರ್ಥನೆ ಮಾಡಿಕೊಟ್ಟಿದ್ದಾರೆ. ದೇವ ಪರಮಾತ್ಮ ಸಮರ್ಥ ಗರಿ ಗರಿ ಸುಗೇಲ ಅನುಗ್ರಹ ಕತೇರ ಶ್ರದ್ಧೇನ ಪ್ರೀತಿಯನ ಆರಾಧನೆಯಲ್ಲಿ ಅಪರಾಧ ಕ್ಷಯಂ ಗರಿ ಜಗಾಂತು ಸರ್ವಾಂಕೈ ಜ್ಞಾನ ಅಭಯದಿ ಪ್ರತ್ಯೇಕ ಭಾರತಾಂತು ಸರ್ವಾಂಕೈ ಉದ್ಧಾರ ಕರಿ ಈ ವಿನಮ್ರ ಪ್ರಾರ್ಥನಾ ಸ್ವೀಕಾರ ಕರಿ. ಹೀಗೆ ನಮಗೆ ಸಣ್ಣ ಮಕ್ಕಳು ಸಹ ಹೇಳಬೇಕು. ಹಾಗೆ ಅದರಲ್ಲಿ ಹೇಳುವಾಗ ಜಗಾಂತು ಸರ್ವಾಂಕೈ ಬರ್ಕರಿ ಜಗತ್ತಿನಲ್ಲಿರುವ ಎಲ್ಲರಿಗೂ, ಜಗತ್ತಂದರೆ ಇಲ್ಲಿ ಮನುಷ್ಯರಿಗೆ ಆ ವಿಭಾಗ ಈ ವಿಭಾಗ ಅಂತ ಹೇಳಲ್ಲ, ಎಲ್ಲರಿಗೆ ಒಳ್ಳೆಯದಾಗಲಿ, ವಿಶೇಷವಾಗಿ ಪ್ರತ್ಯೇಕ ಭಾರತ ಪ್ರತ್ಯೇಕವಾಗಿ ಸ್ಪೆಷಲಿ ಭಾರತದಲ್ಲಿ ನಮಗೆ ಬೇಕಾದಂತಹ ಒಳ್ಳೆಯ ಜ್ಞಾನ ಅಭಯವನ್ನು ಕೊಡಬೇಕು ಅನ್ನುವಂತಹ ಪ್ರಾರ್ಥನೆ ಅವರು ಎಲ್ಲ ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಸದ್ಗುರುಗಳ ಶಿಷ್ಯರಾಗಿ ಇವತ್ತು ವಿರಾಜಮಾನರಾಗಿರುವಂತಹ ಸೇವೆಯಿಂದ ತೀರ್ಥರ ಪ್ರಥಮ ದಿಗ್ವಿಜಯ ನಮ್ಮ ದಕ್ಷಿಣ ಕರಾವಳಿಯ ಪ್ರಸಿದ್ಧ ಮಂಗಳೂರಲ್ಲಿ ಆಗ್ತಾ ಇರುವುದು ನಿಜಕ್ಕೂ ಭಾಗ್ಯದ ವಿಷಯ. ಯಕ್ಷಗಾನ ವೇಷಧಾರಿಗಳನ್ನು ನಾವು ನೋಡ್ತಾ ಇದ್ದೇವೆ. ಯಕ್ಷಗಾನದ ಅಂದರೆ ನಮ್ಮ ದಕ್ಷಿಣ ಕನ್ನಡದ ಒಂದು ವಿಶೇಷ ಕಲೆ. ಹೌದು, ಯಕ್ಷರು ಮಾಡುವಂತಹ ಒಂದು ಪ್ರಸಂಗ ಇರ್ಬೋದು ಇದು. ಹಾಗೆ ರಾತ್ರಿ ಕಾಲದಲ್ಲಿ ಯಕ್ಷ ಸಂಚಾರ ರಕ್ಷ ಸಂಚಾರ ಎಲ್ಲ ಆಗುವುದು, ಹಾಗೆ ಯಕ್ಷಗಾನದ ಒಂದು ಕಲೆ. ಹಾಗೆ ಬಾಕಿ ಕೊಡೆ ಛತ್ರವನ್ನು ವರ್ಣ ಭರಿತವಾದ ಕೊಡೆಗಳು ಎಷ್ಟು 20 ಕೊಡೆಗಳು ಎಷ್ಟು 20 ಬಣ್ಣದ ಕೊಡೆಗಳು ಕೇರಳದ ಕೊಡೆಗಳು, ಇದು ಒಂದು ಕೇರಳದ ಶೈಲಿ. ಆದರೆ ಕೊಡೆಗಳನ್ನು ಹಿಡಿಯುವುದು, ಹಾಗೆ ಪೂರ್ಣಕುಂಭವನ್ನು ಹಿಡಿಯುವುದು, ನಮ್ಮ ಸುಮಂಗಲಿ ಸ್ತ್ರೀಯರು ಪೂರ್ಣಕುಂಭವನ್ನು ಹಿಡಿದು ನಮಗೆ ಪೂರ್ಣತ್ವವನ್ನು ಕೊಡಬೇಕು ಅನ್ನುವಂಥ ಒಂದು ಸಾಂಕೇತಿಕವಾಗಿ ಆ ಪೂರ್ಣಕುಂಭ ಹಿಡಿಯುವ ಸಂಪ್ರದಾಯ, ಹಾಗೆ ವೇಷಗಳನ್ನು ಹಾಕುವಂಥ ಸಂಪ್ರದಾಯ, ಹಾಗೆ ನಾದ ಮಂಗಳ ವಾದ್ಯ ಇದೆಲ್ಲ ಇದನ್ನು ಸಂಪೂರ್ಣವಾಗಿ ದೇವರು ವಿಜಯ ಉತ್ಸವ ಮಾಡುವಂಥ ಮಾರ್ಗದಲ್ಲಿ
ಇದು ನಡೀತಾ ಉಂಟು. ನಮ್ಮ ಮಂಗಳೂರಿನ ಒಂದು ಸೌಭಾಗ್ಯ. ಸುಧಾಕರ್ ಭಟ್ ಮಾನ್ಯ ಮೇ ಸ್ವಲ್ಪ ಹೇಳು ಕೊಂಕಣಿ ನೂಲು ಆಯ್ತು ಮುಗಿಸ್ತಾ ಅತ್ತ ಈ ಇತ್ಲಿ ಪೂರ ಬಣ್ಣ ಸತ್ಯಶಾಪುರ ಆನೆ ಮರಕಾಲು ಕುಣಿತ ಶಾಪುರ ಬೇತಾಳ ಬೊಂಬೆ ಹೇ ಪೂರ ಇದೆಲ್ಲರಿ ಹಂತು ಈಗ ಸ್ವಾಮ್ಯಂಗೆ ಲೈಕ್ ದಿಗ್ವಿಜಯ ಜಾವಕದಲ್ಲಿ ತಸಲೆ ಅನಿವಾರ್ಯ ಜಲ್ಲೆ ವಿಷಯ ಕಂಚಿಪುರ ಪ್ಲಸ್ ಖಂಜೆಯ ಉತ್ಸವ ಮನಸಂಗ್ಲಾರ ಮೀ ಉತ್ಸಾಹ ಅನ್ಕೊರ್ಚೆ ಮುಳರ್ತು ತಂಗತಂಗಲ ಆಸಕ್ತಿ ದಕ್ಕೈತ ಅಥವಾ ಆಗ ವೇಷವಕ ಅನೇಕ ಬಣ್ಣ ವಕ್ಷಸಂದೆ ಬಣ್ಣ ಸತ್ಯ ದೊರಕ ಅನೇಕ ಸನೆ ಕೊರ್ಕ ಮಂಕಾಯನ ವೇದ ವಾದ್ಯ ಘೋಷಗಳೊಂದಿಗೆ ಬಿರುದ ಭಾವಲಿಗಳೊಂದಿಗೆ ದಿಗ್ವಿಜಯ ರಾಜೋಪಚಾರಮು ಛತ್ರ ಚಾಮರ ವ್ಯಜನ ಆಂದೋಲಿಕ ಮುನ್ಸಗಡ ದೇವಾಕ ದಿವ್ಯ ಸಲೇಕ ರಾಯಲ್ ಆನರ್ಸ್ ತಶಿ ಅಮ್ಗೆಲ್ ಸ್ವಾಮ್ ಮನ ಸಂಗ್ಲಾರಿ ಕೇವಲ ಏಕ ಸನ್ಯಾಸಿ ನೈ ಸನ್ಯಾಸಾಶ್ರಮ ತನ್ನ ಸ್ವೀಕಾರ ಕೊರ್ಚೆ ಸಾರ್ವತ್ರಿಕ ಜಾವಂಗೇನು ಎಕ್ಲೈನ್ ಸನ್ಯಾಸ ಜಾವಚೆ ತಕ್ಕಸಕಿ ವೈರಾಗ್ಯ ಅವನ್ಗೇನು ಕಸಲೆ ನಾಕ್ತು ಮುಂದ ದಿಶೆ ನೈ ತಗರ್ ಮನ ಸಹಜ ವೈರಾಗ್ಯ ಅವನ್ಗೇನು ತಾನು ಸನ್ಯಾಸ ಜಾವ ತೆಕ ಶಿವನ ವಿವೇಕಾನಂದ ನಕೇಲ ವೈರಾಗ್ಯ ಮನ ಕಸನೆ ಮುಂದ ಮಧ್ವಾಚಾರ್ಯನೇ ನಕೇಲ ಮನ ತಕ್ ಪ್ಲಾನ್ ಕೊರ್ಗೆ ಅವನ್ಗೇನು ಕಸಕಿ ಕೊನ್ನಾ ವೈರಾಗ್ಯ ಜಲ್ಲೆ ಆ ಪುರ ಸೊಳ್ಳೆ ಮುಂದ ಸೊಣ್ಣ ಒತ್ತಾಶೆ ಮಕ್ಷಿ ಪುರ ಜನ ತಕ್ಕ ಸನ್ಯಾಸಿ ಮುಚ್ಚೆ ತಕ್ಕ ಏಕ ಕಸನೆ ಏಕ ಡ್ಯೂಟೀಸ್ ಮಳರೆ ಸಕಡಾ ಬೋರ್ ಜಾವು ಮುಂಡಾ ನಟೈತ ಅಷ್ಟೇ ತಗಲ್ ಜೀವನ ಜಲ ಹೇ ಮಠ ಸಂಪ್ರದಾಯ ಅಂತ ಮಳಾರಿ ಅಮ್ಮಿ ಏಕ ಚಾಂಗ್ ಏಕ ಒಟುಕ ತಕ್ಕ ಸನ್ಯಾಸಿ ಯೋಗ ಇಪುಡಂಗ ತಜೋಟು ತಕ್ಕ ರಾಜಯೋಗ ಮುಡೆ ಕಸ್ ಅಮ್ಗೆಲ್ ಸ್ವಾಮ್ಯನ ಅಷ್ಟೇ ಭೈರಾಗಿ ನಾವು ಕಡಕಿ ಸನ್ಯಾಸಿನ ಬೋಲ ಮುಂದೆ ಮುಂಚಿನೈ ತಂಗ ರಾಜ ಮರ್ಯಾದಸ್ ತೇ ದಿಗ್ವಿಜಯ ಒಳಗ ಅಮ್ಮಿ ಪುಳತ ಸರ್ವಿಸ್ ಅಮ್ಗೆಲ್ ಸ್ವಾಮ್ಯನ ತನ ಎದ್ರ ಕೂಡಕ ಮುದರ್ಕ ಶೇರ್ ಸನ್ಯಾಸಿ ಇದು ವಿಕ್ರಮ ನಾತೆ ಮಠಾಧೀಶ ಮಳ ತಂಗ ರಾಜ ಸನ್ಯಾಸಿ ಮಳ ರಾಜ ಸನ್ಯಾಸಿ ರಾಜಸನೆ ರಾಜ ಸನ್ಯಾಸಿ ತಂಗ ರಾಯ ಅದಿವಿಚ ಗೌರವ ಪೂರ ತಂಗ ದಿಂಪ ತಶೇ ಗಾವ ಅಂತ ರಾಯ ತನ್ನ ಪುಡ ಸಗ ಪುಡ ವರ್ಷ ಪಡೋ ನೃತ್ಯ ಗೀತ ವಾದ್ಯ ಹೆ ಸಗಡ ಉಪಚಾರತೆ ತಶೇ ಝಂಗ ನೃತ್ಯ ಜತ್ತಾಸ ಗೀತ ಜತ್ತಾಸ ವಾದ್ಯ ಜತ್ತಾಸ ಹೆ ಸಗ ರಾಜಕೀಯ ಮಳ ರಾಯ ಅದಿವಿಚ ಸಗ ಗೌರವ ಸ್ವಾಮ್ಯ ತಂತು ಕಸನ ಆಸಕ್ತ ಸರ ಜಲರಿ ಅಮ್ಮಿ ತುಂಕ ರಾಯ ಮಣಕ ಪಳೈತಾತಿ ಅವ್ರು ಸ್ವಾಮಿ ಕಂಚಿ ರಾಯ ಮಳ ತಂಗ ಧರ್ಮ ಪ್ರತಿಷ್ಠಾಪನಾಚಾರ್ಯ ವೈಷ್ಣವ ಧರ್ಮ ಪ್ರತಿಷ್ಠಾಪನಾಚಾರ್ಯ ಜನ ಮಾನಸ ಅಂತ ವೈಷ್ಣವ ಧರ್ಮ ಪ್ರತಿಷ್ಠಾಪನ ಕರಿ ಮುಂತಂಗ ಆಜ್ಞಾ ತಶಿ ತನ್ನ ಸನ್ಯಾಸ ಸ್ವೀಕಾರ ಕೋರ್ನು ಕೇ ರಾಯಲ್ ಮಣಕೇಚೆ ಜೀವನ ಕೊರ್ಚೆ ತಂತು ತಂಕ ಆಧ್ಯಾತ್ಮ ಜಡ್ ದೇವಾಲ ಪೂಜಾ ಅಮ್ಕ ಅಮ್ಗೆಲ್ ಕಾಶಿ ಮಠ ಸಂಸ್ಥಾನ ಸಂಪ್ರದಾಯ ಅಂದು ಅಮ್ಮಿಗೆಲ್ ಸ್ವಾಮ್ಯನ ಪೂಜೆ ಕೊರ್ಚೆ ಸ್ವಾಮ್ಯನ ಅಲಂಕಾರ ಕೊರ್ಚ ಸ್ವಾಮ್ಯನ ಅಭಿಷೇಕ ಕೊರ್ಚ ಪೂರ ಸ್ವಾಮ್ಯನ ಕೊರ್ಚೆ ಅಮ್ಗೆಲ್ ಮಠ ದೇವಾಗ ಸಾಧಾರಣ ದೃಷ್ಟಿ ಅಪ್ಪೋಣ ಜಮಾತನೆ ಕೊರ್ಚೆ ಕ್ರಮ್ನ ಸ್ವಾಮ್ಯನ ಕೊರ್ಕ ಅರ್ಥಕ್ಕೆ ಸ್ವಾಮ್ಯನ ಸಂಗ್ಲ ರೀ ನಾ ಸ್ವಾಮ್ಯಲೆ ಆಜ್ಞೆ ಪ್ರಕಾರ ಚೊಲ್ ಚೂಚಿ ಎಲ್ಲ ರೀ ಸ್ವಾಮ್ಯನ ಕೊರ್ಚೆ ಅಷ್ಟೇ ಅಮ್ಗೆಲ್ ಮಠ ಅಂತ ಸ್ವಾಮ್ಯನ ಅಲಂಕಾರ ಕೊನ್ ಚಂದ ಕೊನ್ ಪೂಜೆ ಕೊರ್ಚೆ ತೆಕೊನ್ಗೆ ದೇವಳ ಮಸ್ಯನ ಮೈಸೂರು ಭಜನ್ ಮುಂಚೆ ಸ್ವಲ್ಪ ಚೊಲೆ ತಾಸ ದಶಿ ಅಮ್ಗೆಲ್ ಸ್ವಾಮ್ಯನ ಎತ್ತಾನ ಅಮ್ಮಿ ಡ್ಯೂಟಿಗೆ ದೊರಕ ಅಗಲು ಡ್ಯೂಟಿಗೆ ತೆ ಆನರ್ ತೆ ವಿಜಯೇಂದ್ರ ಸ್ವಾಮ್ಯ ನಮ್ಕ ಮಠ ಮಠ ತೆ ಸ್ಥಾಪನ ಕೊಂದಿತ್ತಾನ ತಂಕ ಖಂಜ ಖಂಜ ಗೌರವ ಸ ತೆ ಸಂಗಡೆ ಅಮ್ಗೆಲ್ ಮಠಾಗ ದಿಲ್ಲ ಮಳ ತಂಗೆಲ್ ಗುರುಂಗೆಲ ಸೂರ್ಯೇಂದ್ರ ದೇವ್ ಸ್ವಾಮ್ಯಕ್ಕೆ ಮಂದಂಗ ಲಾವ ತಂಗೆಲೆ ಮುಖಾಂತರ ಅಮ್ಗೆಲ್ ಸಮಾಜ ತಾಮ್ರಶಾಸನ ಕೋರ್ನಿಲ್ಲ ನಗಾರಿ ಮೆಳ್ಳಲ್ ಕಡೆ ಮಾರುಣ ನಗಾರಿ ಜಾಯ್ತ ಶಂಕ ಧವಳ ಶಂಕ ಮಂತಾತಿ ಶಂಕು ಜಾಯ್ತ ಛತ್ರ ಚಾಮರ ದೇವಟಿಗೆ ಹೆ ಸಗ್ಗಡೆ ಕಸಲ್ ಗೌರವ ಸ ತೆ ಸಗ್ಗಡ ಅಮ್ಕ ದಿಲ್ಲಲಸ್ ಹೇ ಅದಕ್ಕೇನು ತನ್ನ ಎತ್ತಾನ ಹಂಗ ತೆ ಭೇರಿ ಮಣ್ಣಿಗೇನು ಕೊಚ್ಚಿದಿ ಕಾಡಸ್ ಗಾಡಿ ಎದ್ದವನಿಗೆ ಸುಮಾರು ಏಕ ನಗಾ ಓಡಿ ಬೇರಿತಿ ಎಕ್ಲಾಯ್ತಿ ತೇ ತರಸ್ತ ಏಕ ಸುಮಾರು ಸಾತ್ ಆರು ಜನ ಮಾರಿ ಎತ್ತಾನೆ ತೇ ತಂಡು ಹಾಡ್ತಾರೆ ಮಾರ್ಗ ಗಾತೆ ಭೇರಿ ಶಂಕು ಶಂಕು ಪುಂಕುಕ ಬಾಕಿ ಕಸರೆ ವಾದ್ಯ ಶಬರು ಶಂಕಾಜ್ ವಾದ್ಯ ಆಕಸಿಂದ ಸಲ ಸೈಂಟಿಫಿಕ್ ಪ್ರೂಫ್ ಜಲ ಅವ್ಳು ಸೈ ಸನ್ ಶಂಕು ಮಾಡ ನಮ್ಗೆಲ್ಲ ಘರ್ ಕಡೆ ಸಕಾಣಿ ಸಂಜುವಾಳ ಘರ್ ಕಡೆ ಪುಂಕ್ಲಾ ಚಾ ಶಬರ ಆದೇನ ಪಾತಾಲೆ ಪಾಂಚಜನ್ಯ ಮೋಸದೆ ಹೇ ತಗಲ್ ಶಂಕನ ಅದಕ್ಕೆಲ್ಲ ಮುಂಜಲ ರೀ ಎಪಿ ಸಾಸ ಕಸಕಿ ಸಗಡ ಸಂಗತಾತಿ ಹೇ ಸಗ್ಗಡ ದೂರತ್ ಮನಸ್ ತೇ ಅದು ಶಂಕು ಪುಂಕುಕ
तशींचे शम ख म्हण सांगले शम म्हणा बरे ख म्हणाले मन आकाश आकाश म्हणा मन तवळे शम ख म्हणा तो मन आणि चांग योगावे तो शंख हुंकू का तशी शंका उद्दा घालून घेणार द्या बाप शेकेल म्हणजे आधी किलकी तीर्थोद घाण घेणार शेकेल आणि पुण्य असं त्या तुम्ही शंकांतची दूध घालून सगळे घालून घेणं अभिषेक करीत म्हणस तसे आमगेले स्वामीन सहस्र शंका अभिषेक केलेले आमकां उडगास येता वेदव्यासांत केला अशी ते सगळे एक राजकीय जावन असेल मर्यादे दिवचे आजगे आमगेले समाजात अस स्वामेक येताना ते तोरण चंद्रपान तवळ सांगला कन्नडान त्या पोराची धोरकाजनक अगत्यशील विषय बाकी हे सगळं कसं म्हणून सांगणार एक आमका एक खुशीची खुश प्रकट करची कशी ना एक गावात एक कलाविद असावी आर्टिस्ट आहे पुरा एक कोल ते मरकाला नंदल जायत वागाव्याचं आमचे गेले गल्ले शापरा त्याला बाकीच्या सगळं वेस की सगळं गेलेलं त्यांना एक जीवन वृत्ती त्यांनी खय वच्चे कल्पन करून घ्या एक गणेश उत्सव ना एक शारदा उत्सव ना आणि एक रथोत्सव ना म्हणून दिला ते वागाव्यासाचे ते कसं की हास्य बोंब की सगळं म्हणाले त्यांनी खय वच्चे पण वागाव्यासाने येऊच्या पुरा अशी आमगेले कला पोषण सहित एक देवस्थान म्हणून सांगलं कसं नाही म्हणून सांगला रे थं चार पाद चार चरण एक खंचे मनशाक चार चरण असता तशींच थं चार विधा लोक येत म्हण अस एक देवस्थान कॅटेगरीज आर्थो जिज्ञासो अर्थार्थी ज्ञानीचे भरदर्श भव आर्थ जाऊन येतात तांक बाकी कसं पळलं ना देवा बंगार घेतलं हे सगळं पळलं ना गणेशा मका कसं करी म्हणतो सांगता आर्थ जिज्ञासो म्हणून सांगला नवे म्हणला की लक्ष घडले जेवण येत काही पोट घडल्या रुपये घरचे लागे कसं पडाया इथल्या म्हणतो होता जिज्ञास अर्थार्थी म्हणून सांगला हे देव संबंध असत मका काय पण एक काय कोण ऑप्शन आणि कसं मिळतं कसं काम मिळतं चांगला की एक अंगड दवलं कसं जायचं असेल एक कसं आर्थिक जाऊन घेऊन नव्हे कसं की अपेक्षा असून घेऊन एकला हे तिन्ही काही मार्क ना अज्ञानीचे भरदर्श ज्ञानी लोक येतात इथलं सगळं देव सर ऑटो आर्टिस्ट ऑटो कोट्या दिशा सगळं निकली झालं रे प्रतिष्ठा कसं सामानकरण करू का आम्ही कोणी करू येत ना हे फॉड एक प्राईम मिनिस्टर हा प्रतिष्ठा करू येत ना काही करू ना ती इतिहा त्यांचं पुरा लौकिक अशी पारमार्थिक जाऊन तो देऊ म्हणून सांगून गेलो आतून देवाचा हंगस का म्हणून सांगते स्वामी त्यामुळे देवाद पण देऊचे आमगेल स्वामी तसं ज्ञानीचे भरदर्श देऊची आमक डाऊट असे बरो तुमगेले वीर व्यंकटेश अभिग्रह कितलं फीट अस अरे अनोरणीय महत्व महियान देव तो कितलं फीट असं तू फीते ज्याला व्यवहार आम निम घेणार कितलं फीट अस कितलं जड अस हे सगळं लौकिक लेखाचार हे सगळे कितले केले आणि की जड जात नव्हतं ज्याला देव नव्हतं म्हणून पुढचे ज्ञान तसे आम्ही ब्राह्मण जे विशेष जाऊन आम्ही ज्ञानयुक्त जाऊन सगळं कोर का म्हणतात एक ज्ञानपूर्व कारधन अनेक द्रव्य यज्ञ दुड खर्चूच त्यानंतर खाण जेवण गमत जाऊ का समाराधन दुधपाक जाऊ का उंड जाऊ का हे जाऊ का ते जाऊ का मग ते जाऊ का तशींची कला सायंकालात तू सांस्कृतिक कार्यक्रम कोर का म्हणस परमात्माले महिमान वर्णन करत तसं संस्कृती कार्यक्रम आज कसं की सांस्कृतिक कार्यक्रम म्हणून सांगून संस्कृती नातील विषय करतात ते नाही ते सांस्कृतिक कार्यक्रमात ते देवाल महिमा ते लगून ते हरिकत करचे काय म्हणे पौराणिक नाटक करचे हे सगळं असेल पुढे आता चलता ना म्हणणं जरा सामाजिक चढ दिसला म्हणून दिसता अशी देवस्थानात कला पोषण जाऊ का विद्या पोषण जाऊ का लोक पोषण जाऊ का हे सगळे जाऊ का जरा एक चार विध जाऊ त्यानंतर एक देवालय म्हणून सांगला रे थं भजन जाऊ का भजन म्हणा सेवा त्यानंतर स्तवन जाऊ का म्हणा स्तोती स्तोत्र मस्जना म्हणू का त्यानंतर हवन जाऊ का मस्त होम जाऊ का लक्ष होम आदि म्हणतात त्या सगळं जाऊ का तशी स्नपन म्हणतात स्नपन म्हणा द्या अभिषेक क्षतगर असो अनेक फुलकाभिषेक असं सगळं मस्त अभिषेक सगळं जाऊ का हज्जन करताना त्या देवस्थानात देवान सानिध्य वाढतात अजन भोग सर म्हणून सांगा प्रतिष्ठे दिस चुकून ना प्रतिष्ठा म्हणत देऊ करून हजार गट लोक येऊन देवा 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 म्हणिवे तज्जे 15 दिस पुढे इत्या तसे लोक येणे इत्या येणे म्हणून सांगला प्रतिष्ठ जाय ते देव नाम म्हणून नाही ते प्रतिष्ठ जाय कसं की जाता असं आज जाल्ले म्हणताना पुराजना देऊन त्या गर्भ मंदिरात राहून देवा व्यंकटेशा म्हणताना ते एक विशेष चैतन्य असं जाता भक्ता यत्र गायंती
ತತ್ವಾಧಿಷ್ಠಾಮಿ ನಾರದ ಮುಂದೆ ಅವನ ಸಂಗ್ಲ तशी भक्त म्हणून सांगला मस्तवीद असता ज्याला रिची देवा स म्हणून एक नमगत नाही तो एक भक्त देव ना म्हणून सांगतो म्हणून खडा पंडित असताना तो भक्तूची इथे आम्हाला आता गॅरंटी देव असतं म्हणून गोत असतो ना ना म्हणजे आता देव ना म्हणून ज्याला रे ता ना म्हणून का म्हण ना देव असं ना सांगते देव ना म्हण आता घर कडे आण असता तो सांगता ना म्हणून सांगायला का म्हणून तो आयला सांगता अण्णान सांगला कोणी आयला ना म्हणून सांग का म्हण गेलो सांगा तशी तो नास्तिक कोण असं देवना देवना तुम्ही कोथुपुर जय म्हणू जी म्हणता म्हणा देवान आमकां ते एक ऑप्शन दिवचे तो तुम्ही जर विश्वास की ना म्हणूच्या म्हणताना तशी जल जाल्यार देवास देवस्था देवा प्रसाद म्हण सगळे पुरा लोकांनी तांकां तांकां आसक्ती दाखयत कितली जण देवस्थान आयलो देवालय खाली दर्शन घेवन दुर्दुगून पांय म्हणता तांकां जेवण नाका कसले नाका देव जेवता तांणी ज्ञानी आणि खंच्या वेळा टाइम तो ना देवा स्तोत्र म्हणले नमस्कार केला गेले मस्त जना बाकी विषय सगळं करतात अशी देवस्थान म्हणून पुरा जनाक खंची खंची आसक्ती असं तंग तंग एक समाधान गायन आसक्त असे आता सांजे दुखून घे रात्री एक तर साडे एक ते गायन श्रवणम नवविध भक्ती सर्वेष्ट ऐकूचे त्यानंतर कीर्तनम देवाल गुणगान सांगचे आमगेल देव तशी आमगेल देव अशी म्हण हा सगळो दिवस पुरा जनाला तो ना तो देवाल बंगरासीमान देवाल बंगरासीमान म्हणलं कसं व्यंकटरमणा चिंतन नव्हे म्हणतात कीर्तनम विष्णोः स्मरणम देवा स्मरण करचे ते सांगते की सिंहासन म्हणजे काय केलं तर बंगला सिंहासन ते मात दिसणं नव्हे देव दिसतं नव्हे म्हणताना श्रवणम कीर्तनम विष्णोः स्मरणम पादसेवनम देवा पादसेवन म्हणजे देवा सुद्धा कोयर कळला अशा पुरो गांड मान अशा पुरो आता नंतर असं ते देवा उत्सव म्हणून नंतर असं ते तवरे श्रवणम कीर्तनम विष्णोः स्मरणम पादसेवनम अर्चनम पूजा देख करचे वंदनम नमस्कार करचे दास्यम कसं जला रेचे काम करचे म्हणजे जला रे दास्यम सख्यम देव मी गेलो हा देवा आत्मनिवेदनम हा देवाला मग मी गेलो कसं असं पुरं देवाला म्हणून सांगून घेऊ नवविध भक्ती तू एक ऐकूचे वही नव्हे म्हणता देवस्थाना घंटे नाद ऐकूच जायचं शंखनाद ऐकूच जायचं हे पुरं ऐकूचे मंत्र ऐकूच जायचं हे सगळ्याने करताना आमगेल मन देवालीकड वच्चा कसल अड्डी अस ते दूर जाता एक विचाराचे गड्डी असता म्हणजे संशय देवा ते पाय पडलं जात की ना तवळ ते पुरा सांगतात आम्ही कसं केले केले कसं की जाले देवान करून घेतले अशी हे आमगेले समाजात आमकां स्वाम्यान निरंतर एक देवस्थानात पूजा जात जाल्यार ताजे एक फल म्हण असं ते कोणाक म्हणल्यार ते गांवतले तुमगेल घर कडे पूज जाता सत्यनारायण शंबर कसले शब्द ताजे फल कोणाक तुमगेल घराक हेंची आमगेल स्वाम्यान पूज करचे देवस्थाना देव असमो ते देवस्थाना मुक्काम केलं म्हणून स्वाम्यान एक सपरेट पूज कसले करू का स्वाम्यान पूज करचे म्हणून सांगतात स्वाम्यान कसले करू का ही स्वाम्यान करतो असेल पूजेन तो समग्र समाजा आमगी कोण आमगेल स्वाम म्हणून सांगता ती तांक सगळ्यांक मात्र न्ही स्वाम म्हणून कोण एक विश्वास करता ती पांय पडता सगळ्यांक म्हणताना सर्वेशा महाजनान म्हणा रे समस्त गौड सारस ब्राह्मण समाजात बरे जाऊ का म्हणू ते पूजे संकल्प देवालयांत एक पूज जाता तंत महाजनान म्हणतात ते कोण म्हणा ते पेंटेच्या आमगेल घरकर गेल वेळाक सहकुटुंबान म्हणजे हांव मिगेल बाय चेरडो जाले आणि कोणी बंधू मित्र आयला अशी हे सगळे एक महान चिंतन समजून आमगेल स्वाम कसं करता ती पुरा जनाक एक आजी एक कसं म्हणजे व्यावहारिक जाऊन घेऊन क्वेश्चन येता स्वाम्यान आमगेल खात्री कसं केला आमगेल खात्री स्वाम्य कसं करता असं ते सहज दिसतोय तवळे तुमगेल खात्री तुमका फॅमिली डॉक्टर म्हण असं फॅमिली लॉयर म्हण असं आणि कसं काय फॅमिली फॅमिली सगळं असं जाल्यार तुमगेल खातीर देवालय निरंतर सकाळी दनपारां राती देवा हांकां सगळां बर करी म्हणून मागचें कोणें आसा कोण आसा खंयचे डिपार्टमेंट आसा की ना टॅक्स घेता ती फायन घालता ती फायन हाडली पुराय जाल्यार आमगेल बरेपणा खातीर निरंतर देवालय पूज कर न्हू ना जप कर न्हू कसं की पारायण इत्यादी कर देवा सगळां बर कर म्हणचे कोण आसा
तशी निरंतर भर ज्या भर म्हणा कसं नाही म्हणून सांगणारे आमचं सांगच्या डेफिनेशन ना आता एकला लिंगल म्हणून घ्यावं अरे भर म्हणा कसं नाही म्हणून भर म्हणा कसं म्हणा कसं सांगते आता ऑर्डर जल भर वय होय हा घर जल भर वय होय अरे कसं नाही तो कसं जाऊ का भर म्हणा कसं नाही एकांड जाऊ का ना तशी ना तर भर म्हणा कसं नाही म्हणा रे केदार कसं जाऊ का की त्या अशी हे आमकां स्वाम्यान निरंतर अनुग्रह करून घेऊन प्रत्येक गावांत संचार करून घेऊन मशीन निमगेला स्वाम्यान कसं झाले पुरा दोन दिवस तीन दिवस बोनचे छंद करून एकडे राबून घेऊन छंद करून द्यावा बोल करूया हानी स्वाम्यानी गुरुनी पर काही एक हंतो स्थळांतो स्थिर राबून म्हणून एक नियम असतो आता गंगा नदी हिमालय राबलं म्हणले क्या आम्ही गंगास्थान करू असं तशी गंगा नदी हळतो दुखून गेलो आज आम्ही समुद्रात नाल्या गंगे नाल पुण्य मेळ तू म्हणसा तुका पुरा तीर्थ नाव काय झाला रे आधी तुम्ही ते सी डी फ्लॉपी आणि कसं किती पेन ड्राईव्ह सगळं असतं हाय तशी पुराणात विषय यो पुराण पुरा सांगून झाला यदिच्छसि महाराजम सर्व तीर्थ अवगाहनम तुका पुरा तीर्थ नाव कडं माशस्व पण ना म्हणता असं म्हणता तर धर्मरायाला निमगेल वेळाक यदिच्छसि महाराजन तुका पुरा तीर्थ नाव कडं माशस्व असं म्हणजे अरे सागरे सर्व तीर्थ आणि समुद्र पुरा तीर्थ समुद्राला अरे समुद्र पडायला भय करता पाय काही समजून मुळा गेलं म्हणजे मागीर खं घे मायचे आम्ही असं वस्त असं म्हणतात सागरा नावची कशी भयंकर सागरे सर्व तीर्थ आणि पदे विप्रसे दक्षिणे भटवंबान गडकड येऊ का म्हणून गडकड ब्राह्मण पूजाने करून घेऊन तंगेल पाया होता मात्र पप्पून घेऊन आजी काय असं इत्या इत्या मला कसं म्हणत ना आम्ही निमगी ना हे पुरा तीर्थानाला पुण्य ब्राह्मणाला उजी उपाय धुवून घ्या मग त्या पण घेतला असतो त्यावेळी स्वयं तीर्थ श्री जाव तीर्थाक तीर्थ करत असेल योग्य तसेल आम गेलो स्वामी त्यावर त्यांनी संचार करून गेला रे आज आम खोदी घेऊ असं आहे ना म्हणता ना स्वाम्यान निरंतर परिव्राजक परिव्रजती परिव्राजकाचार्य म्हणतात श्रीमद परमहंस परिव्राजकाचार्य की या शमदमादी हे कसं असं अष्टांग योग त्यांचं सगळं संपन्न जावन अष्टांग योग संपन्न म्हणून सांगून घेऊन त्यांगेल पुरा बिरदावळी देता तसले आमगेले स्वाम्याले चिंतन आम्ही कितले आसक्त जावन घेऊन कितले पळोवन करता की आमकां त्यांगेले विषयांत एक विशेषता कळता आम्ही बाकी लौकिक विषय पळयता दुखून आमकां आमगेले स्वाम्या विषयांत अर्थ द्या निश्चा करून अशी आजी आमकां कल्पी वच्चा जायत बद्री वच्चा जायत काशी वच्चा जायत आमकां लॉडजिंगाचे प्रॉब्लम ना काशी वच्ची पळयला जाल्या घरा बोग एकम कुलस आमगेल्यांची म्हण आसना हे कोण दिला खंयचे बँक सर्वीस असतील काल मात्र मागीर आमकां ना एक वर खंयची एक कंपनी आसा पुरो आनी खंयच्यान आसा पुरो थंय काम करताना तांगेर पुरो स्पेशलिटी आसा रिटायर जेवचे की कसं कितें जाल्यार स्वल्प तंत्र किदें म्हणटा की ना जाल्यार आमगेल काशी म्हणटात केद्दां वचता तुका मामा अरवत जाल्लो हांग येवचे ना ना वरचे कदेर काशी वयचे म्हण आशिल्लें फुडें काशींत वच्चे कसं म्हणल्यार काशांत मरणान मुक्ती ही ते सनसन कूड आशिल्लें तुमी गेल्ले की ना की ते काशी मठांत आसा सनसन कूड आशिल्लें एकल्यान सादारण एक दोन रोटी करून खावन घेवन जीवन करयेत खावचे खातीर न्हय ना वांचे खातीर खावचे मोर ते सनसल्प खावचे तशी जीवन करून घेवन उत्तर जीवन करचे खातीर उत्तर भारतांत आमकां आमकां सगळें अनुकूल आसा आजी जाल्यार स्वाम्यान एक विशेश इच्छा कसं म्हणजे रिटायर्ड लायफ करताले न्ही हरिद्वारांत की काशींत की सगळं तसल कडेन अशें राबून कोरका आमकां ते महत् संकल्प तांगेलो आमगेले मालगड्यान घोवन दिलाले आमचे अर्थ जाता ना आज आमकां रिटायर्ड लायफांत आमी वपास एंगेज जातात सुरवेक काम आसतना पुरसत ना आतां पुरसत आसतना कसो करचो म्हूण करता पुरण तांणी एक जिवनांत ध्येय कसं म्हण आमकां ब्राह्मणस्य च देहोयम क्षुद्र कामाय नेश्यते म्हण एक ब्राह्मण जन्म आयल्या वेळाक कसं की थर्ड क्लास काम करून म्हणत शास्त्र कारण जीवना खातीर सहज आयचे एक लौकीक जीवनाक आमी एक प्रवृत्ती वृत्ती एक जॉब अँड ऍक्टिव्हिटीज करता जाल्यार तुगेर उद्धारा खातीर तूं कसं केल्लें म्हण एक 60 वर्सां बसून आलोचन कर एक सिंहावलोकन केलें म्हण जाला आमगेर बहुशः कसं हें सराशें आसता कारण हें सगळें एक देवालय जायत एक गुरुपीठ जायत हें सगळें आमकां मालगड्यान कोण दिलां कसं म्हणारे उद्धरेत आत्मनात्मानम नात्मानम अवसादये आत्मैव ह्यात्मनो बंधुः आत्मैव रिपुरात्मनः
ಬಂಧುರಾತ್ಮಾತ್ಮನಸ್ಸಸ್ಯ ಏನಾತ್ಮೇವ ಆತ್ಮನಾದಿತಃ ತುಗ್ಗೆಲ ಉದ್ಧಾರ ತುಮೇ ಕೊನ್ಗೆವಕ ಆತ್ಮೋದ್ಧಾರ ಕೊನ್ಗೆವಕ ಅಪ್ಪಳೆಲ ಉದ್ಧಾರ ಕೊನ್ಗೆವಕ ತವಳಿತೆ ಅಕ್ಕ ಸಾಧನ ಕೊರ್ಚಾ ತೊಕೆ ಸ್ಥಾನ ಜೇವಕ ಅಮಳಲ್ ಕರ್ದ್ಯಾವಳ ಅವಸ್ಥೆ ಹೆ ಸಗಡ ಮೀ ಅಮ್ಗೆ ರಕ್ತ ಅಂತು ಲಾಗೋನ್ ಗೆತ್ತ ಮುಂಜಲಾರಿ ಬಹುಶಃ ಅಮ್ಗೆ ಜೀವನ ಧನ್ಯ ಜವಚಾಕ ವಾಟಸ್ ಅಶ ಅಮ್ಗ ಧರ್ಮಪೀಠ ಗತ್ಯಸ ದೇವಾಲಯ ಗತ್ಯಸ್ಯ ಹೆ ಸಗಡ ಅಮ್ ಕಸ್ ಹಜ್ಜೆ ಕಸ್ಸಂತೆ ಹಿನ್ನೆಲೆ ಅಮಳಲ್ ಅಮ್ ಗೊತ್ತಾದಕೊನು ಅಮ್ಮೆ ಗೊಂದಳಿದ್ದಿ ಅಮ್ಗೆ ಚೆರಡು ಬಾಳ ಅಂಕೆ ತಜ್ಜೆ ಕಸ ಮುಣ್ಗೆನ್ ಪಾವಿತ್ರ್ಯತಗಿ ನಾ ಹೊಡ್ಡಸ್ಪಣ ಕಸನ್ ಮುಂದೆ ಗೊತ್ತ ಗೆಲರಿ ಚೆರಡು ಬಾಳಾನಿ ಆಜಿ ದೇವಸ್ಥಾನ ಕಾಮ ಕೆಲ್ ಪಳೆಯನ್ ಜಲಾರಿ ಕಾಮ ಕರ್ತಾಸ ಪಳೆಯಲ್ ಮುಣ್ ಜಲಾರಿ ಅಮ್ಗೆ ಚೆರಡು ಮಹಿ ಮುಣ್ ವಿರೋಧ ಉಲ್ಲೇ ತನ ದಿಶ ಸಾಧ್ಯ ಗೆಲರಿಚಿ ತೆಕ್ ವೇಳ ಕರ್ತಾತಿ ತೆಕ್ ಆಕ್ಸಿಡೆಂಟ್ ಜಾವಜಕ್ಕೆ ಪುರಾ ಜಂದಾವನ ಇರ್ತದೆ ಮಗ್ ಇರ್ತಕ್ ಕಸಕ್ಕೆ ಐ ಸಿಂದಿಗೆ ನಾ ಕೈಗೆ ಹಾಸ್ಪಿಟಲ್ ಆಗಲ್ ಒಳಗ್ತದೆ ತಗೆಲ್ ಮುಖ ಎಲ್ ಪಳೋಚ್ ಕೊಡ್ ಮುಣ್ ಗೊತ್ತ ಅಷ್ಟು ಜಾಯನವೆ ತಶೇಂಚಿ ಅಮ್ಗೆಲೆ ಏಕ ಉತ್ಸಾಹ ಪುರ ಕಾಮ ಚಲಿತ ಮಗ್ಗಿರಿ ಥೈ ಅಮ್ಮೇಲೆ ದೇವಾಳ ಇತ್ತಿಲ್ ಚಂದ ಅಲ್ಲ ಅಂತಾರ ಥಂಚಿ ಅನ್ನೇ ಚಂದ ಎಸ್ ಭಾರಿ ಚಂದ ಮೆಟೀರಿಯಲ್ ಜಾಮ್ಗೆ ಚಂದ ಆಗ್ಯದ ಥೈ ಕಸನ್ ಜಾವಕ ಮಳಲೆ ಸ್ವಾಮಿ ಕದ್ದ ಸಂಗಲ ತುಮ್ಮೆ ನಿಯಮ ದೋರ್ಕ ಹಂಗೆ ಏಕ ಶಿಸ್ತು ಜಾವಕ ಹೇ ದವಸಾರ ಬಿತ್ತರ್ ಯೋಚ ಆಗತ್ತ ಹೇ ಪಟಿ ಏ ಜೀರ್ಣೋದ್ಧಾರ ಜಲ್ ಬೇಡ ಚಂದ ಗೊಂದೆ ಕಡೆ ಕಡ್ತಾನೆ ಹತ್ಪಾಯ್ದವನ್ಗೆ ಬಿತ್ತರ್ ಹೊತ್ತದರೆ ವ್ಯವಸ್ಥೆ ಕೇಳಿ ನಿತ್ಯ ಶುದ್ಧ ಜಾವನ ಶುದ್ಧ ಸ್ಥಳ ಅಂದ್ರೆ ಶುದ್ಧ ಚಿಂತನ್ ಜಾವಚಕ ತೀರ ಶುದ್ಧ ಜಾವಚಕ ತೀರ ಅಮ್ಮಿ ಶುದ್ಧ ಜಾವನ ಸೆಲೆ ಪರಿಶುದ್ಧ ಜಾವನ ಸೆಲೆ ಚಿಂತನ್ ಕೋರ್ ಪರಮಾತ್ಮ ಪಣೋತ ಮಂತಾಂತೆ ಹತ್ಪಾಯ್ ದೂನ್ಗೆ ಯೋಚೆ ನಾ ದೇವಸ್ಥಾನ ಅವತಾನ ಅಮ್ಮಿ ಕಸಗೆ ಆಜಿ ಅಮ್ಮಿ ಕಾಮ ಅವತನ್ಗೆ ಕಸಗೆ ಡ್ರೆಸ್ ನಿಂಗೆ ಅಲ್ತಾರೆ ಅಮ್ಗೆ ತಪಾಯ ಕಸಗೆ ಗಲ್ಚಿದೆ ಕಸಗೆ ಮಂಟಾತ ಶೂಸ್ಕಿ ಕಸಗೆ ಮಂಟ ತೆಸಗಡ ಅಮ್ಮಿ ಹತ್ತಾನ ಪಣಕಾಡ ಕಜಲ ಲೇಕ ಅವಸ್ಥೆ ರಸ ಮಂತಾಂತೆ ಹಾತ್ ಧುಯಿ ಮುಂಜಲಾರಿ ಅಮ್ಮಿ ಹಾಣ ಪಡಲ ತಂದೆ ಅವ ನಾಲ್ಕು ಹೇಳಿ ಕಾಣಿ ಕೊರ್ಚಿಗೆ ತೀರ್ಥ ಗೇವಚಿಗೆ ಸಗಡ ಕೆಲ್ಲಿ ಜಲಾರಿ ಅಮ್ಮಿ ಆಕ್ಚುಲಿ ಅಜಯನ ಮುನೆ ಕಸಕ್ಕಿದೆ ಐಟಮ್ಸ್ ಅನೇ ಕಸ ಮುಳ್ಳೈತಲೇನಿ ಶುದ್ಧಿ ವಿಷಯ ಅಂತ ಫಿನಾಲ್ ಕಸಗೆ ಹತ್ತ ಡೆಟಲ್ ಗಾನ್ ಧೂನ್ ಗೇವನ್ ಜೆವುತ್ತಲೇನಿ ಸಗಡ ಬೆಳೆದನ ತೆ ಬೂಟ್ ಸಾಪ್ ಕೊಂಡ್ ಗೇವನ್ ಹಾತ್ ಧುಯಿನ ತೀರ್ಥ ಸಾಗತ್ತಲಾರಿ ಏಕ ಶುದ್ಧತೆ ಊಣ ಏನಿವೆ ಖಂಡಿತ ಮಂತಾರ ಅನುವಾಳೆ ಎಮಳ ಕಸನ ಎಮಳ ಅಮ್ಮ ಕಾಜ ಗೊತ್ತು ತೇದ ಕೊನ್ಗೆ ಅಂತ ಏಕ ಧ್ವಜಸ್ತಂಭು ದೀಪಸ್ತಂಭು ತ್ಯಾನಂತರ ಏಕ ಮುಖ್ಯ ದ್ವಾರ ತ್ಯಾನಂತರ ತೈ ಮುಖ ಮಂಟಪು ನಮಸ್ಕಾರ ಮಂಟಪು ಸುತ್ತು ಮಳ ಪ್ರದಕ್ಷಿಣ ಹೆ ಸಗ್ಗಡೆ ತೈ ಶುದ್ಧ ಜಾವಕ ತ್ಯಾದ ಕೊನೆ ದೇವಸ್ಥಾನ ಕಡ್ತಾನ ಅನುವಾಳೇರಿ ಅನುವಾಳೇರಿ ಮುಣ ಪೈ ಸಗಡ ಸಂಗಿನ ಅನುವಾಳೆ ಮಳ ಕಸನ ಎಮಳಾರಿ ನಾವು ವಲ್ಲ ಕೊಡಕ್ಕೆ ಅಪ್ಪನ ಶೇಷ ನೈ ಏಕ ವೈ ತಜನಂತರ ಹೆ ಸಗ್ಗಡೆ ಅಮ್ಮಿ ಮನ ಹೊರಕ ತಜ್ಜನ್ ಮಾತ್ರ ದೇವಸ್ಥಾನ ಅತ್ತೆ ಶುದ್ಧತ ದೇವ ಕಸನೇನ ಅಮ್ಮಿ ಕೋರ್ಂಗೆ ತಿನೇ ತವಳ ಅಮ್ಮಿ ಕೆಲ್ಲ ಅಮ್ಮಿ ವಾಯ್ಟ್ ಕೊಡ್ಚುವೆ ಮಳಲ್ ಕತ್ತೀರ ಅಮ್ಮೀಚೆ ಏಕ ನಿಯಮ ಶಿಸ್ತು ಪಾಲನ್ ಕೆಲ್ಲಾರಿ ಬಹುಶಃ ಹೇ ಇತ್ ಚಂದ ದೇವಾಲಯಕ ಅನಿಕೆ ಚಂದ ಎತ್ತ ಅಮ್ಗೆಲ್ ಸ್ವಾಮಿಯನ ಪದೇ ಪದೇ ಸಂಗ್ಲ ಅಮ್ಗೆಲ್ ಸ್ವಾಮಿಯನ ನಿರಂತರ ಆಶೀರ್ವಾದಿಲ್ಲ ಪೈರ್ಜಲ ಉಪಾಸ ಸಂಗ್ಲ ಲೆಕ್ಕಿಲ್ ದಿತ್ತತೋ ಕಾಮಿತಾರ್ಥ ಪ್ರದಾಯಿನೇ ಪ್ರಾರ್ಥನಾ ಕೆಲ್ಲ ದೀವಿಚು ಮನ ಸಂಗಿಲ್ಲ ವೆಂಕಟರಮಣ ಸಂತಾನ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತ ಅರ್ಥ ಪ್ರದಾಯ ಕಾಮನಾಮಳ ಕಸನ ಮಳರಿ ಯೌಚೆ ಅದಕ್ಕೆ ಮಾ ಬರ್ಕೆಟ್ ಆಗಲ್ಲ ರೀ ಅಮ್ಕು ತೈವತ್ತಾನ ಅದಿಸ್ತಾ ತೆಗೆವು ಕಾಮನ ಲೆಕ್ಕೊಂಗ್ ವಚ್ಚೆಸ ಲೀಸ್ಟ್ ಗೆ ದೋನ್ ಕಿಲೋ ದಾಳಿ ತಿಂಗಳು ಏ ಮುಣಸ ಲೀಸ್ಟ್ ಗೆ ವಚ್ಚೆ ತೆ ಪರ್ಚೇಸಿಂಗ್ ಅವಚ್ಚೆ ಮಾರ್ಕೆಟ್ ಪೋಳ ಹಂಗೇನು ತೈ ಏಕ್ ಇಚ್ಛೆ ಅವ್ನ್ ಗೆವಚೆ ನಾವೇ ಸಡನ್ ಪೋಳ ನಮ್ಮ ತಕ್ಕ ಕಾಮನ ಮುಚ್ಚೆ ತೋಳಿ ಕಾಮನ ಅಯ್ಯಲ್ಲ ಇವಳ ನಮ್ಗೆಲ್ಲ ವ್ಯವಸ್ಥೆ ಜಾವಕ ಗೆವಚಾಕ ಕಾಮನ ಕಾಮನ ನಮ್ಮ ವಸ್ತು ಅಂತ ಮಂತಾರ ಕಾಮಿತ ಅರ್ಥ ಪ್ರದಾಯಿನಿ ತುಂಬಿ ದೇವಾಲಯದ ರಬ್ಬು ಕಸಲ್ ದೇವಳ ಲೆಕ್ತಾತಿ ತೇ ತೊದಿತ್ತ ತಸ್ಸಲ್ ದೇವಂಗೆಲೋ ನಿನ್ನಂತ ದೇವರ ನಾಕಾಣೆ ಮಳ ಎನ್ನಂತ ಭಕ್ತರು ಅನಂತ ನಿನಗೆ ನಿನ್ನಂತ ದೇವ ನನಗೊಬ್ಬ ಮಿಗೇಲ್ ದಸಲ್ ಕಿಲ್ಗೀಜಂತು ಗಲೆ ಭಕ್ತ ಸದ್ದೇವ ಎಲ್ಲ ತುಗ್ಗೆನ್ ದಸಲ್ ದೇವ ಮಕ್ಕೆ ಕ್ಲೋಚಿ ಅಸ್ಸಲೆ ಸಕಲ ಅಖಿಲಾಂಡ ಕೋಡಿ ಬ್ರಹ್ಮಾಂಡ ನಾಯಕ ಜಾನಸಲೋ ವೆಂಕಟರಮಣ ಅಮ್ಗೆ ಇಷ್ಟ ದೇವ ಜಾವನಿಗೆ ಅಮ್ಕಿಷ್ಟ ದೀವನು ಅನಿಷ್ಟ ದೂರ್ ಕೋರ್ಗೇನು ರಕ್ಷಕತೆ ರಬ್ಬು ನಸಿಲ್ತೆ ದೇವ ಸೋಣು ಅಮ್ಮಿ ಕಂಕೈ ಕಂಕೈ ಕಸ ಕಸ ಕೇಸಗಳ ಕರ್ತಾತ್ ಮಂಜಲಾರಿ ತೊ ಕಸ ಕರತ ತುಮ್ಕ ದಿಶಾ ಬರ ದೇವ ನೈವೆ ತಕ್ಕ ತೋಳ್ಳವೆ ಅಮ್ಮಿ ಕಸರೇ ಕೆಲ್ಲ ನಮ್ಗೆ ದೌಪದಲ್ಲೇ ಕೊರ್ಕ ಮಣ ತಕ್ಕ ತೋಳ್ಳವೆ ಮಣೆ ಕಷ್ಟನೇನ ಎಕ್ಳೋ ಸಂತು ಸಾಧಕ ಸಿರ ತಾಳೆ ತ
ತಪಸ್ಕೊಂಡ್ಗೇನು ಬಸ್ಸಿಲ್ ಬೇಡಾಕ ವೈರ್ ತಗೊಂಡು ಪತ್ತರ್ ಬಿಡು ಸೂರ್ಯ ಒಡೋಡ್ ಪತ್ತರ್ ಜಗ್ಗಿ ಜಲ್ಲಿ ಜಗ್ಗಿ ಜಾತ ಒಡೋಡ್ ಪತ್ತರ್ ಸಕಡೆ ಏನಾದ್ರ ಒತ್ತಾಸ ಹಾಣ್ ಗೋನ್ ಪಲೆ ತಾನ ಪತ್ತರ್ ಆಗಲ್ ಬಾಡಾರ ಪಡ್ಚಿ ಚಾನ್ಸ್ ಅಸ ತೇ ವಳ ತೈಂದು ಗುರು ಟೈಲ್ ಒಟಾ ಜತ್ತರಿ ತಕ್ ದೇವ್ ದಿಸ್ಲ ನೈ ದೇವಾ ಹಾ ತಪಸ್ಸ ಬಸ್ಸಿಲ್ ಒಳಾಕ ತೇನು ಮನ್ ಪತ್ತರ್ ಪಡ್ತಾ ತೂ ಕೈ ಗೆಲಲ್ಲ ನೈ ಹಾ ತುಗರ್ ಮಕ್ಷಿ ಅಸಿಲ ಕೆದರೆ ಭಕ್ತ ಜನ ಮುಂದೆ ನೀನವರ ಹಿಂದೆ ದೇವ್ ಕೆದ ನಂಗ ಮಕ್ಷಸ್ತ ತೇಕದ ಉತ್ಸವ ತನ್ ಜನ ಮುಖ ರೋಜ್ ಕ ಮಂಚ ಅಜ್ಜನ ಪರ ಮಕ್ಷ ಉತ್ಸವ ಮುಖರ ವಸ್ತು ಕಡ ತಶ್ಯಾವ ಜನ ತಶಿ ದೇವಾನ್ ಸಂಗಲಕ್ಕೆ ಪಳ ತುಗ್ಗೇಲ್ ಮತ್ತೆ ಪತ್ತರ್ ಪಡ್ಲಾವೆ ನಾನ ಪತ್ತರ್ ಪಡ್ಲಾಜ್ ಮನ್ ತೂ ಪಡ್ ಸಂಜಾಗ ತಪಡ್ತ ಎಲ್ಲರಿ ತೆ ಪತ್ತೋರ್ ತುಗೇಲ ಮತ್ತೆ ಪೊಡ್ಚಿ ಮೋಣ ಐಲ್ ಪಳ ತ್ಯಾವ ದೊರ್ಚು ಮೋಣ ತಯಾರ ತೂ ಮುಟ್ಟಾಯ್ಲ कृष्ण एक सहज ना सावली को गोर मन गोर सावली ಕೃಷ್ಣ ಬಳಲೆ ತಶಿ ಅಮಗೆ ಲೊಟ್ಟೂ ಅಸ್ತ ದುಸರು ಕೊರು ಜೈನ ತಕ್ಕ ಸಸ್ಸಲ್ತೆ ವಿಶ್ವಾಸ ಮಳಲ ದೃಢ ಜವಕ ಜಲ ಕಸ ಕೊರ್ಕ ಬಳ ದೃಢ ಭರೋಸಾ ಮನುಮೇಕರಕ್ಕೆ ಬೈಠಕರ ಏಕಾಂತ ಧ್ಯಾನ ಧರ ಜೋ ಹರಿಕೆ ಕದಮಕ ತೋ ಪ್ರಭು ಮಿನ ಜಾಯಗಾ ಭಾಗವತ್ ಜಾಯತ ರಾಮಾಯಣ ಜಾಯತ ಕಂಚೆ ಏಕ ಪುರಾಣ ಜಾಯತ ಪರಮಾತ್ಮಾಲೆ ಚರಣ ಧರ್ಕ ಎಡೇನು ನಿನ್ನ ಚಾಪಾದ ತುಗಲ್ ಚರಣ ಸೋಣ ದೇವ ಏಕ ನಿಷ್ಠ ಜಾ ಏಕತಾರಿ ಸಂಗಿ ಮುಣ ಸುರೇ ಸಂಗಿ ಏ ಪೂರಾ ಚಾಂತರ್ಯ ಅಮ್ಮಿ ಅಮ್ಗೆಲೆ ಹರಿ ಸರ್ವೋತ್ತಮಂತೆ ವಿಷ್ಣು ಸರ್ವೋತ್ತಮ ತಪ್ಪ ಸೋಣ ನಿಕೊಂಡಿನ ತೋ ಸರ್ವದಿತ್ತ ಮಳಲ್ ವಿಶ್ವಾಸ ನಮ್ಮಿ ಆರಾಧನಾ ಕೋ ನೈಲಿಂತಿ ಕರ್ತಾ ಸತಿ ಎಲ್ಲರಿ ತ ಜಾಂತರ್ಯ ಅಮ್ಕ ಮನಾವತ್ತ ಜಾವಕ ತೇವಳ ತುಮ್ಗೆಲ್ ಮನ ಕ್ವಶನ್ ದಿಸ್ತ ಅಮ್ಮಿ ಹೇ ಕರಾವಳಿ ಅಸತಿ आम्ही मस्त नमुने कसं की नाग आराधना आणि कसं कसं सगळं करता मग चूकवे म्हण दिसता ना दिसता त्याला रे त्या सगळ्या आम्ही कितलं करता ते म्हणा रे त्यांना सगळ्यांक देवाल प्रसाद दिवचो देवा गेला फुला माळ गेले नागा गेले देवा गेला कसं की नैवेद्य अशा गेले त्या कसं की धक्का दिले तिथलं कोरम आराधन करचो ना हा हे सोन घेऊन तेज प्रधान जेवण आम्ही करचे संप्रदाय ना असेल ना कोरुके ना अशी ಏ ಇಷ್ಟಪ್ರದ ಜಾವನಸಿರೆ ಅಮ್ಗೆನೆ ವೆಂಕಟೇಶಾಲೆ ಆರಾಧನಾ ಇತ್ಲೆ ಅಮ್ಕ ಲೆಕ್ಕಿಲ್ದಿತ್ತ ಅದಕ್ಕೂ ನಮ್ಮ ಥೈ ಒತ್ತಾನ ಕಸನ್ ಲೆಕ್ಕೂಕ ದೇವಸ್ಥಾನ ಆಚರಣೆಗೆ ನಮ್ಮ ಲೆಕ್ಕಿಲ್ ತೋದಿತ್ತ ತಾಳ ಕಸಕಸಕಿ ಲೆಕ್ಕಲು ಮುಂಜಲ್ಲ ರೀ ಮಗಿರ್ ಕಸಕಿ ಜಲ್ಲ ವೇಳ ಅಮ್ಮ ಸಂಗ ಪ್ರಜನಸ ತ್ಯಾಕತಿ ಸಮಯ ಸಂಗಿಲೆ ಚಾನ್ ಲೆಕ್ಕೂಕ ಚಾನ್ ಕೊರ್ಕ ಜಲ ಕೊರ್ಚ ಅಮ್ಗೆಲ ಅತ್ತಾನ ಅದೆಲ್ಲ ಕಾರಣ ಅಮ್ಮ ದೇವಾಲಗಿ ದೇವಾ तू चांकरई ऋषिकेश जगद्व्यापिन सर्वसाक्षिन दयानिधि इंद्रियाणि अनुकूलानि सदा धर्मेषु मे कुरु ही होड़ी प्रार्थना हे सगळे व्यासोपासने दस तळी हे सगळे आम्ही एक आमगेले यंग जनरेशनाक सांगते मनावत जाऊ का आमगेले स्वामेल संतोषाक आज हे सगळे आम्ही केले जला तज्ञन तंग संतोष की ना खंडित दुःख ना जला रे कसं सांगला त्या केल्यावर मात्र संतोष ठेवचो म्हणताना तांगे संतोष जाऊ का जलाले त्यांनी सांगेल कसं की मार्गदर्शन म्हणे येत आशीर्वाद म्हणे येत ते आम्ही घेतला रे बहुशः हे सार्थक जाऊच्या पुरो म्हणून गेलो मग दिसता तशी स्वामीला प्रसाद घेतिलो सर्व कन्नडा सांगला ते आम्ही चंद करून घरकडून व्यवस्थित जाऊन दवरचे दिवस हे मंत्राक्षर म्हणाले आमगेले माथ्यावर घालून घेऊचे नवा आम्ही घालचे तसे हे सगळं कोरून घेऊन ते कंके पणशीची व्यवस्थित जाऊन घेणं कोर्च सगळं केलं रे एक चांग अपास मलकडे कोण दिला नाही बस आम्ही राखतो ना म्हणून जत्ता म्हणून दिसत आता मी देवस्थान आवत्ताची एकाकडे ध्वजस्तंभाक आपण पाय पडताची एकाकडे तशी भितर होताची एकाकडे थंय मेट्टा पाय पोण घेऊन वताची आणि दोन सुत काढताची एकाकडे पांच सुत काढताची देवस्थान भितर उत्तर स्वल्प बैसू काम सांगून अशी गांड तेंकिलची कोण उठान येताची
ಬದ್ದ ಎಕ ದೇವಸ್ಥಾನ ಅವಚ್ಚಿ ಮಳಾರಿ ಕಶ್ಶಿ ಖೈ ಸುರುವೆ ಪಾಯಂ ಪೊಡ್ಕ ಕಸ್ಸ ಕಶ್ಶಿ ಕ್ರಮ ಕಶ್ಶಿ ಕ್ರಮ ಮಳಾ ದೇವಸ್ಥಾನ ಶಿಖರ ಖೈ ದಿಸ್ತಾ ಥೈ ದಕುನ್ ಪಾಯಂ ಪೊಡ ಮಳಾ ಅದಮೆ ಅಂಗಾ ಚೆಕ್ ಕಲ್ಪನ ಕಲ್ ಜಲಾರಿ ಅದ ಫ್ಲವರ್ ಮಾರ್ಕೆಟ್ ಅಲ್ಲ ಎತ್ತ ನಮ್ಗ ಬಹುಶಃ ದೇವಸ್ಥಾನ ಆಜ ಗೋಪುರ ಆಚೆ ನಮ್ಮ ಶಿಖರ ಕಲಸ್ ದಿಶಾಪುರ ಥೈರ ಬೋನು ಜಮಗೆಲ್ ಮನ ವೆಂಕಟರಮಣ ಅಂತೆ ಚಿಂತನೆ ಉಕ್ಕ ना देवस्थान येवचे जाने जलाम थई दुकन पाय पडलारे हेच देवा पावता मणस शिखर कलश हेच सरळ रेखेर देव तेच सरळ रेखेर निधी कलश म्हणताना निधी इत्यादी दोघे आमगेल भुईंत केदाने निधी असो का आमगेल भुईंत जाऊ का जलाल वसुंधरा रत्नगर्भा मेदिनी म्हणून सांगतात हंत बंगार रत्न पुरा मेलचे त्या पूरा मेलतास का जरा भुईंत असताना मेलचे पुरा फणून काढची प्लॅन असे घालचे प्लॅन आमगेल अन्ना वैदिक संस्कृति कसम करत म्हणारे अपास दिवचे प्लॅन दिता भूईंत घालणार मात्र येवचे आता भात काढता गेले इंजल जाल्यार भात खावचे खंय दुखून हाडटा ते दुखून आमी नऊ करचे म्हणून आमगेले वैदिक संस्कृती गाद्य दुखून ते शेत पिकेल हाण घेवन घरकडे बांदून दवर नासतात म्हणून कसं छापर ते अकस्मात बीज ना जल जाल्यार ते पोरा घरकडे असेल ते शेत अपास गाद्या घालप मेळ्ळा आमकां कितले बुद्ध आमगेले मालगडे तशी देवस्थानाचे प्रधान ते कसं की गोपर अस आम्ही हुंबोर मस्तूच्या ना म्हणून थोड़ रुंदू असा बा एक चार फीट हुंबोर अस पाय कितले केल्यार दंडोनचे जे असेल एक संदिग्ध परिस्थिती अशी साध्यत असा हुंडोर देवस्थानात ते दुखून घेऊन ते प्रधान गोप हुंबोर कसल अस ताका पा हात लावून घेऊन पाय पोवन घेऊन तशी मुखार सून खंयचे हुंबराक आम्ही मस्ते नशेची वचचे प्रयत्न करक देवस्थानात कोणाक आपण पाय पडचे क्रम ना ध्वजस्तंभा जायत तुळशी कट्टे जायत आणि कसने जायत आपण पाय पडू ना पाय पडचे म्हणून सांगणारी यद्रारा म्हणून पाय पडचे आपण पाय पडू का म्हणून खंय सांगला कसं म्हणून कळला बट अशी कोणकी एकल्यान कसं की केलं केलं जाण तुळशी झाडाक कसं की जे ग्राचार की कसं म्हणून कळला ते तुळशी झाड हुमटा न्हू एक तुळशी पान काढून मान घेऊचे असं देवस्थान आयल शंभर जणांनी एक एक पान हुमटायला म्हणून जाला रे दिसात दोन तुळशी झाड कट्ट्यान उका जाता एक दोन्हीचे आम्ही कस कस की काय पण तिकसाणे मिसकाणे सगळं खाऊन घेऊन आम्ही आता ते कसं की केमिकल रिएक्शन असून घेऊन आम्ही ते मोबाईल झाड आहे आपण वेळा त्या झाड भावन आम्ही बट मामनवाड्यावर असता देव गर्भग्रह असता कोण आपडचे कोणा आपडचे क्रम ना काल दर्शन नमन नमस्कार करका प्रदर्शन करका मागेरी बस विषयान कसं नाही म्हणाल केदारे देवा आम्ही देवस्थाना गेला पाय पडताना देवाले नडेरे द्रा पाय पडनचे अग्री पृष्ठे मक्षे पाय पडूनच वाम बागे दाव दिकड पाय पडूनच उजी दिकड पाय पडका खंय पाय पडका म्हणून गत ना केल्याक तुम्ही फुडले जे देवस्थाना गेले म्हणून जाला रे थंय खंय पाय पडका म्हणून एक दोन बॉम्बे नेला रे नमस्कार शैली रे शैलेन कोर लेवल पुणा नशा पण बहुशा आमगेले कारकल देवस्थानात असते कशी पाय कोण घे नमस्कार कोरका म्हणताना तशी नमस्कार कोरका दंडवत म्हणतात दंड म्हणजे बड्ड गला कशी जाता तशी पाय पडका ते अष्टांग जाऊ का जाल्यार आमगेल मन आणि उत्तर ते लागू का अशी अष्टांग साष्टांग वंदन आम्ही सांगतात आता उत्तरान साष्टांग वंदन येणं माडी साष्टांग वंदन करतात ते म्हणून खंचे खंचे खंय खंय कस कशे नाही म्हणून आम्ही गोता असो तशी नमस्कार कर न्हू मागीर आम्ही थंय बसू का साल म्हण असता तेकडे कडे देवाला तर पाय सोडून बसा नजे आमेल पाय मालगडा दाखवचे नजे म्हण अस चर पाय दाखवचे पाय कोण बसे म्हणतात पाय सोडून बसे म्हणतात देवता अभिमुखम पाद प्रसारो मुनी सत्तम देवाले द्राक पाय सोडून बसा नजे तो एक अपराध अपराध सहस्राणी म्हणून एक श्लोक ऐकून अशा पुरो 1000 अपराध खंचे खंचे लिस्ट अस तंत मागीर गाळ घेऊन गेलो शता अपराध म्हण अस 100 अपराध तंतूय गाळ घेऊन गेलो द्वादश अपराध म्हण अस हे सगळं स्तोत्र अस ते कृष्णान अर्जुन संगीले म्हणताना तसले प्रत्येक अपराध मुंजाने येळद तप्पु हरिय ध्यानिसद तप्पु तप्पुगळेल्ल ओप्पागिरिसि मक्क रक्षण कोरका म्हणे कीर्तन असपळ्या सकाळ जाग रात्री ते आम्ही कस कस चूकी करता ती केली देवा मग क्षम करी म्हणाल ते अस तेंचे आमगेल मध्वाचार्यान आमका करका म्हणून सांगला प्रातर नारायण श्रुता तुलसी कृष्ण वंदनम सकाळ नुक रात्री ते कसं करी म्हणून सांगला तंत एक देवालय द्राक आमगेल पाय सोडचे त्या दुखून नळेर बसयला सकल पाय सोडून अज आम्ही पाय मोडचून बसका बसची परिस्थिती ना जरा बदीन खंय म्हणा बसका
ಕೂಡಂಗೆ ಮಲ್ಗಡೆ ನಮ್ಗ ಪಯ್ಯ ಗಂಟಿ ಮರ್ಲ ದಡೇರಿ ಪಾಯಸಂ ಬಸ್ರೆ ದಂಡೇರಿ ಸಕಲ್ ಪಾಯಲಂಬೋನು ಬಸಾನ ಪಾಯದ ಸಕಲ್ ನಮ್ ಜಗತ್ತ ಹಲ್ತ ತಳೆ ಮಲ್ಗಡೆ ಲೆದ್ರ ಬಸ್ ಪಾಯ ಹಲೋಚನ ಹೇ ಸಕಲ್ ರಿಸ್ಟ್ರಿಕ್ಷನ್ ಅಸಿಲ್ಲ ಆಜಿ ಮಲ್ಗಡೆ ಲೆದ್ರ ಪಯ್ಯ ವೇರ್ ಪಾಯ ಗಾನ್ ಬಸ್ತದಿ ಪಾಯ ಸೋಣ ಬಸ್ತದಿ ಹೇ ಸಕಲ್ ಸಂಚ ನಾಮಳ ಲೆ ಸ್ಟೇಜ್ ಅರೇನ್ ಬೋಲ್ ಅತ್ತ ಚರುಡು ನೋವೇ ಎಮಂತ ತನ್ನಿ ಅಂಬೇರ ಕಾಯಿನಿಗೆ ಪಣಸಾರ ಕಮಿಳಿಗೆ ಈ ನೈ ಧೋಳ್ಲೆ ಇನಿಗೆ ಗೊತ್ತ ಪುಳ್ಳೆ ಮಡ್ಕೆ ನೋ ಜಿರುಡು ಜಲ್ಲಿ ಅತ್ತ ಯಾ ಇತ್ಯಾಶ ಮಣ್ತಾತಿ ತಂ ಕೆದ ನಮ ಟೀಚ್ ಕೊರ್ಚೆ ಹೇಂದು ಗುಂದ ದೇವಸ್ಥಾನ ಆಗಿರ್ತವಳಿ ಅಮ್ಮಿ ತೆ ಸಾಳೆ ಪಾಯ ಮುಡ್ಚೊಂಡ್ ಬಸ್ಕ ಅನಿಕೆ ಏಕ ಸ್ವಲ್ಪ ಪಡೆ ದೇವಾಲ್ಕ ಸನೆ ಸ್ತೋತ್ರಕ್ಕೆ ಹೆಸರು ಮೊಣುಕ್ಕ ಅನಿ ತಂಚಿ ಚಂದ ಹೆಸಗಡ ದಿವಸ ದಿವಸ ಪುಣ ದೊಳೆ ಭರೂನಿ ದೊಳೆ ಭೋರಂಗೆ ಅಂತೆ ಅಮ್ಮಿ ಪರಮಾತ್ಮಾಲೆ ಕಲಾಪೂರ್ಣ ಜಾವನ ಸಿಲ್ ಜಾಯ್ತ ವೈಭವ ಪೂರ್ಣ ಜಾಯನ ಸಿಲಾಸ ಚಿಂತನ ಮೇ ಕೋರ್ಕ ದೇವಸ್ಥಾನ ಕೆಲಲ್ಲಿ ಏಕನಾಮ ಸಂಕೀರ್ತನ ಜಲ ಫಲಪ್ರದಸ್ ತೇದಗುನು ಕಾಯ್ಪುಣೆ ಶ್ಲೋಕ ಸಂಚೆ ತುಮ್ಮಿ ಒಡೊಡ್ಡ ದೇವಸ್ಥಾನ ಗೆಲ್ಲ ಪುಳನ ಶಪುರ ಶೇನ ಪ್ರದಕ್ಷಿಣ ಮುಣಸ್ತ ತಶಿಂಜಿ ಎಕ್ಕ ಪೌಲ ದೋ ನಮಸ್ಕಾರ ಪ್ರದಕ್ಷಿಣ ಕೊರ್ಚಸ್ತ ತಶಿ ಗುರುವಾಯರ್ ಮುಣೆ ದೇವಸ್ಥಾನ ಕೇರಳ ಥಯ ವಿತರ್ಕ ಸ್ನೇಹಲೋಚನ ಓಡಸತ್ತಸ್ ಓಂ ನಮೋ ನಾರಾಯಣ ನಿಜಲ ನಾರಾಯಣ ನಾರಾಯಣ ಕೃಷ್ಣ ಕೃಷ್ಣ ಮುಂತಾತೈ ಏ ಕೊರ್ಕ ಅನಿ ಸುತ್ತು ಸಗಡ ಕಾಯ ಪುಣೆ ಲೋಕ ಕಸನೆ ಪುಣೆ ಪುಸ್ತಕ ಗೆವನ್ ಗೆ ಭಾಗವತ ಶಾಪುರ ತೈ ಮಲಯಾಳಂ ಕೆಲ ಸಗಡ ಮೇಳ್ತ ತೈ ಸಗಡ ಬೈ ಸಂತಾನ ವಜಿತ ಆಸ್ತ ತಸಲೆ ಏಕ ದಿವ್ಯ ಅಂತರಿಕ್ಷ ಮುಂತತಕ ತಯೇಲ್ ಮುಂಜಲೆ ಶಾಂತಿ ಯೋಕ ಶಿವ ಯಮ್ಗೆ ಲೌಕಿಕ ವ್ಯವಹಾರ ತೈ ಜತ್ತ ಅಮಿ ತೈ ಬೋಬ ಗಲ್ತದಿ ಮಾರ್ಕೆಟ್ ಆಗಲಿ ದೇವಸ್ಥಾನ ವ್ಯತ್ಯಾಸ ಮುಂಜೆ ವಚನ ಅಶಿ ಹೇದ ಕೊನ್ ಗೆನು ಅಮ್ಗೆಲೆ ಅನುವಾಳೆ ಮಳಲ್ಕ ಸನೆ ಮಳರಿ ಹೇ ಸಗ್ಗಡ ಇಲ್ಲ ತಶಮ್ ದೇ ಅರ್ಥ ಕೊನ್ ಗೆನು ಅಮ್ಗೆಲ್ಲ ಉಜಲ ದೇವಸ್ಥಾನ ಅಂತ ಮೇಚಿ ಕಸಗೆ ಪರ್ನೆ ಅಮ್ಗೆಲ್ಲ ನಿಷ್ಠ ಪದ್ಧತಿ ಅಮ್ಕ ಲಗ್ಲ್ಯ ತೀ ಸೋಣು ಅಮ್ಮಿ ಕಲಾಪೂರ್ಣ ಜಾವನ ಸೇಲ ಆಲ್ಟ್ ಫುಲ್ ಜಾವನ ಸಿಂತೆ ಜೀವನ ಶೈಲಿ ಗೆತ್ಲಾರಿ ಬಹುಶಃ ಏಕ ಚಾಂಗ ಅಸ್ತ ಇತ್ಯ ಮಳಾರ ಸ್ವಾಮಿನ ಪ್ರಾರ್ಥನೆ ಮುಂಡ್ಕೊಂದಿಲ್ಯ ಅಂತು ಹನುಮಂತ ಲದ್ರ ತ ಶ್ಲೋಕ ಸಂಗುಕ ವೆಂಕಟರಮಣ ಅಲ್ಲದ್ರ ಶ್ಲೋಕ ಸಂಗುಕ ಮುನ್ ಸಗಡ್ದೆ ಪುರಾ ದೇವಾಲಯ ಸಂಗುಚೇಕ ಶ್ಲೋಕ ಹೊಂದಿಲ್ಲ ಪ್ರಾರ್ಥನಾಮ ತೇ ಮುಖ್ಯ ಪ್ರಾಣ ಅಲ್ಲದ್ರ ಮುಖ್ಯ ಪ್ರಾಣ ಮಹಾಬುದ್ಧಿ ತವದಾ ಸೋಚಿ ಸರ್ವದಾ ತವನಾಥಂ ತ್ವಯಿ ಪ್ರೀತ ಮಚ್ಚಿತ್ತೆ ಸನಿಧಾಪಯ್ಯ ಸಂಚಸ ಅಶಿ ಲಕ್ಷ್ಮೀ ಲಾಗಿ ಗಣಪತಿ ಲಾಗಿ ಸಗಡ ಮಾಕ್ಷಿ ಶ್ಲೋಕ ಎಕ್ಕ ಶ್ಲೋಕ ಸಂಗಾತಿ ಮುಂತಾದಂತೆ ಹೊಂದಿಲ್ಲ ಅಶಿ ದೇವಸ್ಥಾನ ತಮ್ಮಿ ಅನುಷ್ಠಾನ ಎಲ್ಲ ರಿವರ್ಸ್ ದಿಗ್ವಿಜಯ ಅಂತ ಚೆಂಡೆ ಸೆಟ್ ಎತ್ತ ಸರ್ ಈ ಬೇರೆ ಬೈಲ್ಚೆ ಚೆಂಡೆ ಸೆಟ್ ಕೊಟ್ಟಾಕಿ ನಿಮ್ಮ ಅರ್ಥ ಸಚಿ ಸಗಡ ಜಲಲ್ ಒಳ ಪಟಾಕ್ ಮಾತು ಕಸಲ್ ಯಾಕ ಮೊಳೆ ಜಿಜ್ಞಾಸ ಯಾಕಲ ಇತ್ಯ ಮಾರಕ ಪಟಾಕಿ ಪುರಾ ಕಡೆ ಮಾಡ್ತಾರೆ ಎಲ್ಲ ಉತ್ಸವ ನಿಜಲ್ ಒಳ ಮಾರಕ ಹೆಚ್ಚು ಮೊಂಗೇನೆ ನಿಯಮ ಅಜ್ಜ ಮಾಕ್ಷಿ ಮಸ್ತ ತತ್ವ ಏಕ ಗಸಂತ ಮಂತಾದಿ ಫಿಲಾಸಫಿ ಚಿಂತನ ಕೆಲರಿ ಮೆಲ್ತ ಏ ಪಟಾಕಿ ಇದೆ ಸನಾಜೆ ಕಸಗೆ ಆಸ್ತ ಹಾಕೆ ಗುಜ್ಜೆ ಸ್ಪರ್ಶ ಜಾವಚಕ್ಕೆ ಭಾರಿ ಏಕ ಶಬ್ದ ಜತ್ತ ತಜ್ಜೊಟ್ಟುಚಿ ತಂತು ಏಕ ವಸ್ತು ಉಜ್ಜೆ ಕಣ್ಗೆ ಸಗಡ ಏಕ ಚಿತ್ರಪೂರ್ಣ ಜಾವ ಆಕರ್ಷಕ ಜಾವಂಗೆ ಪುಡಿಸಿದಿಸ್ ಪರಮಾತ್ಮಳಲೋ ತೋ ಇತ್ಲೆ ಸನಾಚೆ ಗುಜ್ಜೆ ಕೀಟ ಶಪುರ ತೆ ಕೀಟಿಕ ಹೊರುಜಿ ಜಾವಚ ಏಕ ಶಕ್ತಿ ಮಂತಾನ ಕಣ್ ಕಣ್ ಮೇ ಬಸಿ ಹೇ ರಾಮ್ ಮಳಲೆ ವಿಶೇಷ ತತ್ವ ನಿರಂತರ ಮಸ್ತ ಆದಿ ಕಸಗೆ ಅಮ್ಮಿ ವಾಯುಮಾಲಿನ್ಯ ಮಾಡತ್ರ ಮಸ್ತ್ ಜನ ನೀ ಮೇಲ್ಗೆವನು ಅಶಿ ಯಾಕಲ ಯಾಕಲ ಅಡ್ಡೋಳ್ಚೆ ಹೆಸಗಡ ಜಾವನ್ಗೆ ಗಂಟು ಗಟ್ಟಲೆ ನಸಿರೋಳಾಕ ಅಮ್ಗೆಲ್ ಕಸಗೆ ಶ್ವಾಸೋಚ್ಛ್ವಾಸ ಅನ್ಕಡ್ತ ಅಂತ ಏಕ ಕಸಕ್ಕೆ ಏಕ ಏಕ ವಾಯು ಅಂತ ಏಕ ಶಾನಿಲ ಮುಂದೆ ಪ್ರದೂಷಣ ಸತ್ತ ತವಳ್ತೆ ವಾಯು ಶುದ್ಧಿ ಕೋರ್ಚ ಕಸನ್ ವಾಟ ಮಳಲೇಕ ಹೇ
ನಾಳೆ ಮಾರ್ಚ್ ಮನಸ್ಸು ಅಚ್ಚೆ ಪಟಾಕ್ಷಿಗಳ ಇಲ್ಲ ಎಲ್ಲರಿ ನಾಳೆ ಮನಸ್ಸು ದೇವಸ್ಥಾನ ಅಜ್ಜಿಗೆ ಕೇರಳಾಧಿಕಾರ ಕಪ್ಷೆ ಜಲ್ದ ಶೇಖ ಮಗಿರ ಲಂಕಾ ನೈವೇದ್ಯ ಧೋನಿ ಅಸೆ ಕಡೆ ಮಾರ್ಚ್ ಶಿಯಂಗ ಬಹುಶಃ ಉಡುಪ ಕೃಷ್ಣಮಠ ಆಸ್ಪಂಡಿ ತೈ ಮಾಡ್ತಾರೆ ಬೈರ ಪ್ರದೇಶ ಮಾರ್ಚ್ ಅಕ್ಕ ಗಂಧಕ ರಂಜಕ ಸಗಿ ಸಗಡ ಗಾಳಿಗೆ ಕೊರ್ತದೆ ಬೇಡಿ ಮಾಡ್ತಾರೆ तशी हे फटाक मार निमित्त संजता मरी हे श्वासोच्वास हजारों हजार जन मेल मेला थे सरे वायु मालिन्य तंते सर कस कि वायट विषय सती ते फटाक इतने वस्तु ते वायु ते वायु प्रदूषण दूर करता तशी हे सगळे आमगेले आगमशास्त्र कसने सकी एक ये करचने तंत प्रत्येक एक गीत कलचक एक नियम आज तुम एक लैक बरता ना नूरा वो बर कड़े नूरा वो बर चित्र एक गीट कल मुझे सवर्धन जाए ना तसी तितले प्रत्येक एक प्रत्येक इशा जमीन जो एक महार एक वनपण हे दुखन तक नस समझाना जल ना के पूरे उत्सव भारी उत्साह प्रति पुरा जना उत्साह सहज एक उत्साह मनुष्य दादर्शी संतांचे चेंडे नारी ना अमके पांच मिनट ना घट जाता जल प्रायचे नाचे पळयला कारशेटा पावले म्हणून दिसतं.